ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ ಐ ಲವ್ ಯು ಐ ಲವ್ ಯು ನಮಸ್ತೆ ಕರ್ನಾಟಕ ಯಾವುದೇ ಹಬ್ಬ ಆದರೂ ಹಬ್ಬ ಮುಗಿಯೋವರೆಗೂ ಮಾತ್ರ ಆ ಹಬ್ಬದ ಉತ್ಸವ ಆದರೆ ನಮ್ಮ ಗಣೇಶನಿಗೆ ವರ್ಷ ಪೂರ್ತಿ ಉತ್ಸವನ ನಡೀತಾನೆ ಇರುತ್ತೆ ಯಾಕಂದರೆ ಬೇರೆ ಹಬ್ಬದಲ್ಲಿ ಹಬ್ಬದ ದಿನ ಮಾತ್ರ ಪೂಜೆ ಮಾಡಿ ಹಬ್ಬದೂಟ ಮಾಡಿ ಮುಗಿಸ್ಬಿಡ್ತೀವಿ ಆದರೆ ನಮ್ಮ ಗಣೇಶ ಹಬ್ಬದ ಸಂಭ್ರಮ ಶುರು ಆಗೋದು ಅವನು ಬರೋ ಅಂಥ 2 ತಿಂಗಳು ಮುಂಚೆನೆ ಅವನ್ನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನಿಂಗು ಫಸ್ಟೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ನಾವು ಹೇಗಪ್ಪ ಅವನ್ನ ಕಳಿಸೋದಕ್ಕೆ ಅನ್ನೋದಕ್ಕೂ ಕೂಡ ಒಂದು ಪ್ಲಾನಿಂಗು ಯಾಕಂದರೆ ನಮ್ಮ ಗಣೇಶನೇ ಹಾಗೆ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡುವಂತಹ ಕ್ಯೂಟ್ ಗಾಡ್ ಅಲ್ವಾ ಎಲ್ಲರನ್ನ ಕಾಯುವಂತಹ ಸೂಪರ್ ಗಾಡ್ ಒನ್ ಅಂಡ್ ಓನ್ಲಿ ನಮ್ಮ ಗಣೇಶನ್ಗೆ ಜೈ ನಮ್ಮ ಗಣೇಶನ್ಗೆ ಜೈ ಸಿದ್ಧಿ ಬುದ್ಧಿ ಕೊಡುವಂತಹ ವಿದ್ಯಾ ಗಣಪತಿಗೆ ಮತ್ತೊಮ್ಮೆ ಮಗದೊಮ್ಮೆ ಇದೇ ಜೋಶಲ್ಲಿ ಇದೇ ಸುಂದರವಾದಂತಹ ವೇದಿಕೆಯಲ್ಲಿ ನಾವು ಶುರು ಮಾಡೋಣ ಬೆಂಗಳೂರು ಗಣೇಶೋತ್ಸವ ಚಿತ್ರಗಾನೋತ್ಸವ ಅರವತ್ತನೇ ವರ್ಷದ ಸಂಭ್ರಮದಲ್ಲಿರುವಂತಹ ಈ ನಮ್ಮ ಬೆಂಗಳೂರು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಇಂದಿನ ಚಿತ್ರಗಾನೋತ್ಸವದಲ್ಲಿ ನಮಗೆ ಅದ್ಧೂರಿ ಸಂಗೀತಕ್ಕೆ ಸಾಥ್ ಕೊಡೋದಕ್ಕೆ ರೆಡಿ ಆಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಮ್ಯೂಸಿಷಿಯನ್ಸ್ ನ ವೆಲ್ಕಮ್ ಮಾಡೋಣ ಬರಲಿ ಚಪ್ಪಾಳೆ ರಾಗದ ತುಂತುರು ಸುರಿಸಿ ಸಂಗೀತದ ಕಾಮನ ಬೆಲ್ಲನ್ನ ಸೃಷ್ಟಿಸಿ ಈ ಚಿತ್ರ ಗಾನೋತ್ಸವಕ್ಕೆ ನಾವು ನೀವು ಎಲ್ಲರೂ ಸೇರಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋದಕ್ಕೆ ನಾಡಿನ ಪ್ರಖ್ಯಾತ ಗಾಯಕರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಾಡು ಕಂಡಂತ ಹೆಮ್ಮೆಯ ಗಾಯಕರಾದಂತಹ ಅಜಯ್ ವಾರಿಯರ್ ಶ್ರೇಯ ಭಟ್ ಶ್ರೀಯ ಹರ್ಷ ಅನುರಾಧ ಭಟ್ ಹಾಗೂ ಸಿದ್ಧಾರ್ಥ್ ಬೆಳ್ಮನ್ ಮತ್ತು ವಿನಯ್ ನಾಡಿ ನಮಸ್ಕಾರ ಬೆಂಗಳೂರು ಎಲ್ರಿಗೂ ನಮಸ್ಕಾರ ಪ್ರೀತಿಯ ನಮಸ್ಕಾರ ಅರೆ ಎರಡು ಬೇಳೆ ಒಬ್ಬಟ್ಟು ಪಾರ್ಸೆಲ್ ಅನ್ನೋ ತರ ಇತ್ತಲ್ಲ ಅವರ ವಾಯ್ಸ್ ಅಲ್ಲಿ ಇವಾಗ ಆ ದೋಸೆಗೆ ಬೆಣ್ಣೆ ಕ್ಯಾನ್ಸಲ್ ಮಾಡ್ಬಿಡೋಣ ಹೌದು ಸರ್ ಆಕ್ಚುಲಿ ಆ ದೋಸೆ ಬೆಣ್ಣೆ ಕ್ಯಾನ್ಸಲ್ ಮಾಡ್ಬಿಡೋಣ ಕೇಸರಿ ಬಾತ್ ತಿನ್ಲಿ ಎಲ್ರು ಕೇಸರಿ ಬಾತ್ ಈಗ ಅನುರಾಧ ಅವರು ನಮ್ಮ ಸರಿಗಮಪ್ಪ ಕಾರ್ಯಕ್ರಮದ ಮೆಂಟರ್ ಕೂಡ ಹೌದು ಅದ್ರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಅವರು ಹಾಡಿನ ಜೊತೆಗೆ ಮಗು ತರ ಮಾತಾಡೋ ಒಂದು ಮನಸ್ಸಿದೆ ಗೊತ್ತಾ ಆ ಧ್ವನಿ ನೀವು ಯಾವತ್ತಾದ್ರೂ ಕೇಳಿದಿರಾ ಕೇಳಿಲ್ಲ ಅಂತ ಹೇಳಿ ಗಣೇಶ ಅಂದ ತಕ್ಷಣ ನಮಗೆ ಬಾಲಗಣಪತಿ ನೆನಪಾಗ್ತಾನೆ ಇಷ್ಟು ಮಕ್ಕಳು ನಿಮ್ಮನ್ನ ನೋಡೋಕೆ ಬಂದಿದ್ದಾರೆ ಅವ್ರಿಗೋಸ್ಕರ ಒಂದು ಕ್ಯೂಟ್ ಮಗು ವಾಯ್ಸ್ ಅಲ್ಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ 60ನೇ ವರ್ಷದ ಬೆಂಗಳೂರು ಗಣೇಶೋತ್ಸವದ ಶುಭಾಶಯಗಳು ಸ್ವೀಟ್ ಅನುರಾಧ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಮ್ಮ ಸರಿಗಮಪ್ಪ ಕಾರ್ಯಕ್ರಮದ ಮೇಷ್ಟ್ರು ಅಂತಾನೆ ಹೆಸರು ತಗೊಂಡಿರುವಂತ ವೆರಿ ಟ್ಯಾಲೆಂಟೆಡ್ ಶ್ರೀ ಹರ್ಷ ಬೆಂಗಳೂರು ಗಣೇಶೋತ್ಸವ ಅನ್ನೋದು ಒಂದು ವೇದಿಕೆಗೆ ಮೀರಿ ಅದೊಂದು ಭಾವನೆ ಆಗಿದೆ ಇಟ್ ಹಸ್ ಬಿನ್ ಅನ್ ಎಮೋಷನ್ ನನ್ನ ಮನಸ್ಸಿನ ಭಾವನೆ 4 ಸಾಲಲ್ಲಿ ಹೇಳ್ಬಿಡ್ತೀನಿ ಹೌದಾ ಶಾರದಾ ಮಾತೆಯ ಜೇನ ಧ್ವನಿ ಓಂಕಾರ ಶಾರದಾ ಮಾತೆಯ ಜೀವ ಧ್ವನಿ ಓಂಕಾರ ಚಿತ್ರ ಅಮ್ಮನ ಧ್ವನಿ ಅದೇ ನಾದದ ಝೇಂಕಾರ ಒಂದೇ ವೇದಿಕೆಯಲ್ಲಿ ಸೇರಿದೆ ಜೀ ಕನ್ನಡ ಮತ್ತು ಬೆಂಗಳೂರು ಗಣೇಶ ಉತ್ಸವ ಸಂಗೀತದ ಸಾರ್ಥಕ ವೇದಿಕೆ ಇದು ಇದೆ ಚಿತ್ರಗಾನೋತ್ಸವ ಅದಕ್ಕೆ ನಾವು ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು ಮೇಷ್ಟ್ರಿಗೆ ಬಸಲಿ ವಾ ವಾ ಎಲ್ಲ ಗಾಯಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಒಬ್ಬರೊಬ್ಬರಾಗಿ ಬರ್ತೀರಾ ಹಾಡ್ತೀರಾ ಒಂದಷ್ಟು ಮಜಾ ಮಾಡೋಣ ಓಕೆನಾ ಆದರೆ ಅನುರಾಧ ಅವರೇ ನೀವು ಮಾತ್ರ ಇಲ್ಲೇ ಇರಬೇಕು ನೀವು ಓಕೆನಾ ಥ್ಯಾಂಕ್ ಯು ಎವ್ರಿವನ್ ಥ್ಯಾಂಕ್ ಯು ಎಲ್ಲ ಒಂದು ಕಾರ್ಯಕ್ರಮ ಯಾವುದೇ ರೀತಿಯ ತೊಂದರೆ ಇಲ್ಲದೆ ವಿಘ್ನಗಳು ಇಲ್ಲದೆ ಸಾಗಬೇಕು ಅಂತಂದರೆ ವಿಘ್ನ ವಿನಾಯಕನ ಗೀತೆ ಶುರುವಲ್ಲಿ ಹಾಡಲೇಬೇಕು ಸೊ ಅನುರಾಧ ನಿಮ್ಮ ಸುಮಧುರ ಕಂಠದಲ್ಲಿ ಆ ಒಂದು ಶ್ಲೋಕದ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡೋಣ ಥ್ಯಾಂಕ್ ಯು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥಜಂಭೂಫಲ ಸಾರಭ
ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ
ಅನುರಾಧ ಅವರು ಯಾವುದೇ ಸಾಂಗ್ ಹಾಡಿದ್ರು ಕೂಡ ಆದರೆ ನಮ್ಮನ್ನು ಯಾವಾಗಲೂ ಕಾಡುವಂಥ ಒಂದು ಗೀತೆ ಇದೆ. ಬಹುಶಃ ಎಲ್ಲ ಹೆಣ್ಮಕ್ಳಿಗೆ ಅವರ ತಂದೆ ಎದುರಿಗೋಸ್ಕರ ಇರುವಂಥ ಒಂದು ನ್ಯಾಷನಲ್ ಆ್ಯಂಥಮ್ ಅಂತ ಹೇಳಿದ್ರೆ ಖಂಡಿತವಾಗಲೂ ತಪ್ಪಾಗಲ್ಲ. ಅಪ್ಪ ಐ ಲವ್ ಯು ಸಾಂಗ್ ಎಷ್ಟು ಜನಕ್ಕೆ ಇಷ್ಟ ಇಲ್ಲಿ? ನಮಗೋಸ್ಕರ ಬಂದಿರೋಂಥ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಪ್ಪ ಐ ಲವ್ ಯು ಸಾಂಗ್ ಹಾಡನ್ನು ಹಾಡಬೇಕಂತ ಕೋರಿಕೊತೀವಿ. ಓಕೆ. ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬಿರುಗು ಮೂಡಿಸು ಜಾದುಗಾರ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರು ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಕೋಲು ಕರ್ಣ ಯಾರಿಲ್ಲ ದಟ್ ವಾಸ್ ಬ್ಯೂಟಿಫುಲ್. ಇಲ್ಲಿರುವಂತಹ ಅದೆಷ್ಟು ಹೆಣ್ಮಕ್ಳಿಗೆ ಅವ್ರ ತಂದೆಯನ್ನ ಮತ್ತೆ ಮತ್ತೆ ನೆನಪಿಸಿದಿರಾ ನೀವು. ಥ್ಯಾಂಕ್ ಯು. ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಅಪ್ಪ ಮಕ್ಳು ಎಷ್ಟು ಜನ ಬಂದಿದ್ದಾರ ಜೊತೆಯಾಗಿ? ನಮ್ಮಪ್ಪನೂ ಬಂದಿದ್ದಾರೆ. ಐ ಲವ್ಲಿ, ಎಲ್ಲಿದ್ದಾರೆ ಅಂಕಲ್? ಹೆಲ್ಲೋ. ಆ ಹಾಯ್ ಸರ್. ಅದು ಅನುರಾಧ ಅವರ ತಂದೆ. ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದಾರೆ ನೋಡಿ, ಅವ್ರ ಮಗಳು ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಬರಲಿ ಚಪ್ಪಾಳೆ ಅವ್ರಿಗೂ. ಥ್ಯಾಂಕ್ ಯು ಅನುರಾಧ ಅವರೇ ಈ ಸಾಂಗ್ ಕೊಟ್ಟಿದ್ದಕ್ಕೆ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಹಾಡುಗಳನ್ನ ಕೇಳ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಒಂದೇ ವಿಷಯ ಓಡ್ತಾ ಇದೆ, ಯಾವಾಗ ವೇದಿಕೆ ಮೇಲೆ ಚಿತ್ರಮ್ಮ ಅವರ ಆಗಮನ ಆಗುತ್ತೆ ಅಂತ ಕಾಯ್ತಾ ಇದ್ದೀರಲ್ವಾ? ಹಾಗಾದ್ರೆ ಇವತ್ತಿನ ಬೆಂಗಳೂರು ಗಣೇಶೋತ್ಸವ ಕಾರ್ಯಕ್ರಮದ ಮೇನ್ ಅಟ್ರಾಕ್ಷನ್, ದೇಶ ಕಂಡಂತಹ ಸರ್ವಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರು, ಕೇರಳದಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಂತಹ ಗಾಯಕಿ, ಭಾರತ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡುಗಳನ್ನು ಹಾಡಿ ಭಾರತದ ಕೀರ್ತಿ ಪತಾಕೆನ ಆಕಾಶದ ಎತ್ತರಕ್ಕೆ ಕೊಂಡೊಯ್ದಂತಹ ನಮ್ಮೆಲ್ಲರ ಹೆಮ್ಮೆಯ ಕೋಗಿಲೆ, ಪದ್ಮಶ್ರೀ ಪದ್ಮಭೂಷಣ ಪುರಸ್ಕೃತೆ ಚಿತ್ರಮ್ಮ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ದಕ್ಷಿಣ ಭಾರತದ ಕೋಗಿಲೆ ಕೃಷ್ಣ ನಾಯರ್, ಶಾಂತ ಕುಮಾರಿ ಚಿತ್ರ ಮೇಡಮ್. ಶಾರದೆಯ ವರಪುತ್ರಿ, ಹಮ್ಮಿಂಗ್ ಕ್ವೀನ್, ದಕ್ಷಿಣ ಭಾರತದ ಗಾನ ಕೋಗಿಲೆ ಚಿತ್ರಮ್ಮ ಅವರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಚಿತ್ರಮ್ಮ, ಗಣೇಶ ಹಬ್ಬಕ್ಕೆ ಇವತ್ತು ವೇದಿಕೆ ಮೇಲೆ ಶಾರದೆ ದೇವಿ ಬಂದಷ್ಟು ಖುಷಿಯಾಯಿತು, ಸರಸ್ವತಿ ತಾಯಿಯನ್ನು ನೋಡಿದಷ್ಟು ಖುಷಿಯಾಯಿತು. ಅಮ್ಮ, ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ, ಬಿಫೋರ್ ವಿ ಸ್ಪೀಕ್, ದೇರ್ಸ್ ಅ ಬ್ಯೂಟಿಫುಲ್ ವೀಟಿ. ಸೊ ಒಂದು ಬ್ಯೂಟಿಫುಲ್ ವೀಟ್ ಇದೆ ಚಿತ್ರಮ್ಮನಿಗೋಸ್ಕರ, ಅದನ್ನು ನಾವೆಲ್ಲೂ ನೋಡಬೇಕು ಅಂತ ಆಸೆ ನಮ್ಮದು. ದಿಸ್ ಇಸ್ ಫಾರ್ ಯು ಅಮ್ಮ. ಸಂಗೀತದ ಶಕ್ತಿಯೇ ಅಂತದ್ದು. ಅಂತಹ ಸಂಗೀತವೆಂಬ ಮಹಾಶಕ್ತಿಯ ಮುಂದೆ ದೇಹಿ ಅಂತ ಮನಸ್ಸಿನಿಂದ ಬೇಡಿ ತಲೆಬಾಗಿ ನಿಂತಾಗ ಕಲಾದೇವಿ ಅಪ್ಪಿ ಮನತುಂಬಿ ಮಡಿಲಿಗೆ ಸೆಳೆದುಕೊಳ್ಳುವ ರೀತಿಗೆ ಒಂದು ಅದ್ಭುತ. ಅಂತಹ ಕಲಾದೇವಿಯ ಮಡಿಲಲ್ಲಿ ಪುಟ್ಟ ಮಗುವಿನಂತೆ ತೊದಲು ನುಡಿಯಂತಹ ಅದ್ಭುತ ಗಾಯನದ ಮೋಡಿ ಮಾಡಿ ಸ್ವರಲೋಕದಲ್ಲಿ ಮರಿ ಕೋಗಿಲೆಯಂತೆಯೇ ಸ್ವರದೌತಣ ನೀಡುತ್ತಿರೋರು ಕೃಷ್ಣನ್ ನಾಯರ್, ಶಾಂತಕುಮಾರಿ ಚಿತ್ರ.
ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಗಡಿಗಳನ್ನ ಮೀರಿ ದೇಶ ವಿದೇಶಗಳಲ್ಲೂ ಅಭಿಮಾನದ ಅಭಿಮಾನಿಗಳನ್ನ ಪಡೆದಿರುವ ಚಿತ್ರಾರವರು ಅವರೆಲ್ಲರ ಬಾಯಲ್ಲೂ ನಲಿಯುತ್ತಿರುವುದು ಅವರ ಮೋಡಿ ಮಾಡುವ ರಾಗದ ಮಾಯೆಯಿಂದ. ದೇವರ ನಾಡು ಕೇರಳದಲ್ಲಿ ಜನಿಸಿ ಇಂದು ಭಾರತದ ಮಗಳಾಗಿ ಜನ ಸ್ವೀಕರಿಸಿದ್ದಾರೆ. ಸಂಗೀತದ ಮಹಾಮನೆಯಲ್ಲೇ ಮೊದಲ ಹೆಜ್ಜೆ ಇಟ್ಟ ಚಿತ್ರಮರವರ ಮೊದಲ ಗುರು ಅವರ ತಂದೆ ಕೃಷ್ಣನ್ ನಾಯರ್ರವರು. ಅವರ ಕುಟುಂಬವೇ ಸಂಗೀತದ ಕುಟುಂಬ. ಆ ಮನೆಯೇ ಸಂಗೀತದ ಮನೆ. ಮಲಯಾಳಂ ಚಿತ್ರದ ಮೂಲಕ ಚಿತ್ರಮ್ಮ ಸಂಗೀತವೆಂಬ ಮಹಾಲೋಕದಲ್ಲಿ ತಮ್ಮ ಮೊದಲ ಹೆಜ್ಜೆಯನ್ನ ದಾಖಲಿಸಿದ್ದರು. ವಿದೇಶಿ ಭಾಷೆಗಳಲ್ಲಿಯೂ ಹಾಡಿ ಸಂಗೀತ ಭಾಷೆಗಳನ್ನ ಮೀರಿದ ಕಲೆ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಮ್ಮ ಗಾನಯಾನದಲ್ಲಿ 25,000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಚಿತ್ರಮ್ಮ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೆ ಬೆಳಕುಂಟು ತೋರಿಸಿರಿ. ಹಲವಾರು ಸಂಗೀತ ಲೋಕದ ದಿಗ್ಗಜ ಸಂಗೀತ ನಿರ್ದೇಶಕರ ಸಂಯೋಜನೆಗೆ ತಮ್ಮ ಕೋಗಿಲೆ ಕಂಠದಿಂದ ಜೀವ ತುಂಬಿದ್ದಾರೆ. ಕೆಜಿ ಯೇಸುದಾಸ್, ಎಸ್ಪಿಬಿ ಅವರಂತಹ ಮಹಾಗಾಯಕರ ಜೊತೆ ಹಾಡುಗಳ ಸಾಲನ್ನ ಹಂಚಿಕೊಂಡಿದ್ದಾರೆ. ಕರುನಾಡಿನ ಜೊತೆ ವಿಶೇಷ ಸಂಬಂಧ ಹೊಂದಿರುವ ಚಿತ್ರಮ್ಮ ಕನ್ನಡದಲ್ಲಿ 1,400ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದು ಕನ್ನಡದ ಸಾಕಷ್ಟು ಹಿಟ್ ಸಾಂಗ್ಗಳು ಚಿತ್ರಮ್ಮರವರ ಖಾತೆಯಲ್ಲಿದೆ. ಭಾರತದ ಉನ್ನತ ಪ್ರಶಸ್ತಿಗಳಾದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಚಿತ್ರಮ್ಮರವರನ್ನ ಅರಸಿ ಬಂದಿವೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಅಷ್ಟು ರಾಜ್ಯ ಪ್ರಶಸ್ತಿಗಳನ್ನ ಪಡೆದಿರುವ ಚಿತ್ರಾರವರು ಒರಿಸ್ಸಾ ರಾಜ್ಯ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಇದುವರೆಗೂ ಒಟ್ಟು 6 ಬಾರಿ ರಾಷ್ಟ್ರ ಪ್ರಶಸ್ತಿ, ಹಲವಾರು ಫಿಲಂ ಫೇರ್ ಪ್ರಶಸ್ತಿಗಳನ್ನ ಸೇರಿ ಸಾಕಷ್ಟು ಪ್ರಶಸ್ತಿಗಳು ಚಿತ್ರಾರವರ ಕಲಾ ಸೇವೆಗೆ ಸಂದಿರುವ ಗೌರವ. ಅಂತಹ ಮೇರು ಪ್ರತಿಭೆ ಇಂದು ಬೆಂಗಳೂರು ಗಣೇಶೋತ್ಸವವೆಂಬ ಮಹಾ ಸಂಭ್ರಮದಲ್ಲಿ ತಮ್ಮ ಸಂಗೀತದಿಂದ ನಮ್ಮೆಲ್ಲರನ್ನ ರಂಜಿಸಲಿದ್ದಾರೆ. ಅವರ ಮಾಯಾ ಸ್ವರಲೋಕದಲ್ಲಿ ನಾವಿಂದು ಜೀವಿಸುತ್ತಿರುವುದು ನಮ್ಮ ಸೌಭಾಗ್ಯ. ಇದು ಹೇಳಿದೇನೆ, ಆ ಕಲೆಗೆ ಗೌರವ ನೀಡುವಂತಹ ಮನಸ್ಸುಗಳು ಇವತ್ತು ಸೇರಿದರೆ ಟೋಟಲ್ ಆಗಿ 25,000 ಹಾಡುಗಳು, ಅದರಲ್ಲೂ ನಮ್ಮ ಕನ್ನಡದಲ್ಲಿ 1,500 ಹಾಡನ್ನ ಹಾಡಿದಂತಹ ದೈತ್ಯ ಪ್ರತಿಭೆ ಮೇರು ಗಾಯಕಿ ಚಿತ್ರಮ್ಮ ಇವತ್ತು ವೇದಿಕೆ ಮೇಲಿದ್ದಾರೆ. ಸಚ್ ಅ ಬ್ಲೆಸ್ಸಿಂಗ್ ಅಮ್ಮ ದಟ್ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್. ಸಚ್ ಅ ಬ್ಲೆಸ್ಸಿಂಗ್. ಹೌ ಹ್ಯಾಪಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಅಮ್ಮ, ವಾಟ್ ಅ ಬ್ಯೂಟಿಫುಲ್ ಜರ್ನಿ. ದ ಒನ್ ಥಿಂಗ್ ವಿಚ್ ಡಿಡ್ ನಾಟ್ ಮಿಸ್, ಆ ಜರ್ನಿಯಲ್ಲಿ ಫಸ್ಟಿಂದ ನೋಡಿದ್ರೆ ಒಂದು ವಿಷಯ ಮಿಸ್ ಆಗಿಲ್ಲ, ಅಮ್ಮನ್ ಸ್ಮೈಲ್, ಆ ನಗು. ಆ ನಗುಗೆ it possible to always have that smile throughout? I was born like this. I don't know. Generally babies cry when they're born, like amma is like singing and like nagnagtane huttidar ante heli, but nammellara aase, it's our wish that you always keep smiling amma, you always keep smiling. Nim fan helta idare avaru alta huttilla haarta huttidare anta hele. Hey, wow, wow. She's a big fan of you amma. ಸೊ ಅಮ್ಮ ಇವತ್ತು ಇಲ್ಲಿರೋದ್ರಿಂದ ವಿ ಹ್ಯಾವ್ ಅ ರಿಕ್ವೆಸ್ಟ್. ಅಮ್ಮ ಹಾಡುಗಳನ್ನ ಈಗ ಹಾಡ್ತಾರೆ, ಶಿಲ್ ಸ್ಟಾರ್ಟ್ ಸಿಂಗಿಂಗ್ ಫಾರ್ ಆಲ್ ಆಫ್ ಅಸ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡನ್ನು ನಮಗೋಸ್ಕರ ಹಾಡಿದ್ರೆ, ಅಮ್ಮನ ಬಾಯಲ್ಲಿ ಕೇಳ್ತಾ ಇದ್ರೆ ಮೈ ಮರ್ತು ಹೋಗುವಂಥ ಕ್ಷಣ ಬಂದಿದೆ. ದೊಡ್ಡ ಚಪ್ಪಾಳೆ ಬರಬೇಕು ಚಿತ್ರ ಅಮ್ಮನಿಗೋಸ್ಕರ. ಐ ಹ್ಯಾವ್ ಟು ಥ್ಯಾಂಕ್ ಹಂಸಲೇಖ ಸರ್ ಆಲ್ಸೋ ಫಾರ್ ಆಲ್ ದ ಬ್ಯೂಟಿಫುಲ್ ಸಾಂಗ್ಸ್ ಹಿ ಹ್ಯಾಸ್. ಯೆಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. Thank you.
ಬೀಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚಿಂತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೀಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ song is from the movie Amrita Varshini, composed by Deva sir. ಅಲ್ಲಿ ನೀರಹ
ಹಾಡುಗಳು ಅಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ರು. ಒಂದು ಕನ್ನಡ ಅಂದ ತಕ್ಷಣ ನೆನಪಾಗುವಂಥ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡು, ಅದನ್ನು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರ. ಇನ್ನೊಂದು ತುಂತುರು ಹಾಡನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರ. ಅಮೃತ ವರ್ಷಿಣಿ ಅನ್ನೋ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಅದರಲ್ಲಿ ಒಂದು ಟ್ಯಾಗ್ ಲೈನ್ ಇರುತ್ತೆ, ಹಾಡುಗಳು ಹತ್ತು ಒಂದೊಂದು ಮುತ್ತು ಅಂತ. ಅಮೃತ ವರ್ಷಿಣಿಯ ಸೂಪರ್ ಹಿಟ್ ಸಾಂಗ್, ನಮಗೆಲ್ಲ ಒಂದು ರೀತಿಯ ಸುದೆ ಕೊಟ್ಟಂಥ ಒಂದು ಹಾಡಂದರೆ ತಪ್ಪಾಗಲ್ಲ. ಆ ಹಾಡು ಕೇಳಾದ್ಮೇಲೆ ಅಮ್ಮ ಹಾಡಿದಾಗ ಹಾಡುಗಳ ಹಿಂದೆ ಇರುವಂತಹ ಸಾಹಿತ್ಯವನ್ನು ಕೊಟ್ಟಂಥ ಕರ್ತರಿದ್ದಾರಲ್ಲ, ಅವ್ರು ಬಂದರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಅನ್ಕೊತಿದ್ದೆ. ಮಳೆಗೊಂದು ಹಾಡು, ಚಳಿಗೊಂದು ಹಾಡು, ಮೋಡಕ್ಕೊಂದು ಹಾಡು, ಚಂದ್ರನಿಗೊಂದು ಹಾಡು, ಎಲ್ಲಿ ಏನು ನೋಡಿದ್ರೂ ಇವ್ರ ಹಾಡುಗಳೇ ನೆನಪಾಗೋದು. ಇವರ ಬರವಣಿಗೆಯ ತಾಕತ್ತು ಅಂಥದ್ದು. ಈಗ ಅಂಥ ಬರವಣಿಗೆಯ ಮೂಲಕ ಕನ್ನಡಿಗರನ್ನೆಲ್ಲ ಮೋಡಿ ಮಾಡಿದಂತಹ ಸಾಹಿತಿಗಳಾದಂತಹ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ, ಎಲ್ಲ ಹೃದಯಗಳಿಗೂ ಪ್ರೀತಿ ನಮಸ್ಕಾರ. ಆಕ್ಚುಲಿ ಅಮ್ಮ ಇವಾಗ ಹಾಡದಂತ ಹಾಡು, ಅದರ ಪ್ರತಿಯೊಂದು ಸಾಹಿತ್ಯ ಹಸ್ ಬಿನ್ ರಿಟನ್ ಬೈ ಕೆ ಕಲ್ಯಾಣ್ ಸರ್. ವಿ ಆಲ್ ನೋ ದಟ್. ಐ ಥಿಂಕ್ ವಿ ರಿಯಲಿ ನೀಡ್ ಟು ಕ್ಲಾಪ್ ಫಾರ್ ಕೆ ಕಲ್ಯಾಣ್ ಸರ್. ಕೆಲವು ಸರ್ತಿ ಈಗ ನಾನು ಹೇಳೋದು ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಎಲ್ಲರೂ ಅವ್ರವ್ರ ಮನಸ್ಸು ಮುಟ್ಕೊಂಡು ನೋಡ್ಕೊಂಡಾಗ ಅದು ಉತ್ಪ್ರೇಕ್ಷೆ ಅಲ್ಲ ಅಂತ ಅನ್ಸುತ್ತೆ, ಎಲ್ಲರ ಅಪೇಕ್ಷೆ ಅಂತ ಅನ್ಸುತ್ತೆ. ನನ್ನಂಥ ಒಬ್ಬ ಪಾಮರ ಕೂಡ ಇವ್ರ ಜೊತೆ 10 ನಿಮಿಷ ನಿಂತ್ಕೊಂಡ್ರೆ ಒಂದು ಪಲ್ಲವಿ ಹಾಡ್ತಾನೆ. ಪಾಮರನ ಬಾಯಲ್ಲೂ ಪಲ್ಲವಿನ ಹುಟ್ಟಾಕುವಂಥ ಕೆಪಾಸಿಟಿ ಇರೋ ಆ ಪವರ್ ಇರುವಂಥ ಸರಸ್ವತಿ. ಅದಕ್ಕೆ ಹೇಳೋದು ಸರಸ್ವತಿ ಮಾತ್ರ ಅಲ್ಲ, ಸರಿಗಮಪ್ಪ ಅನ್ನೋ ಸ್ವರಸ್ವತಿ. ಸ್ವರಸ್ವತಿ ಒಂದು ವಿಷಯ ಹೇಳ್ಬಿಡ್ತೀನಿ. ಅಮ್ಮಗೆ ಕನ್ನಡ ಬಹಳ ಬಹಳ ಪ್ರೀತಿ, ಬಹಳ ಇಷ್ಟ. ಅವ್ರು ಈಗಲೂ ಕೂಡ ಕನ್ನಡ ನಾನು ಕಲಿಬೇಕು, ಈಗ ಕಲಿತಾ ಇದ್ದೀನಿ ಅಂತ ಹೇಳಿದ್ರು, ಅದು ಅವರ ದೊಡ್ಡತನ. ಒಂದು ಸತ್ಯ ಹೇಳ್ತೀನಿ, ಈ ಅಮೃತ ವರ್ಷಿಣಿಗೆ ಮುಂಚೆ ನಮ್ಮೂರ ಮಂದಾರ ಹೂವೆ ಅನ್ನೋ ಚಿತ್ರಕ್ಕೆ ನಾನು ಹಾಡುಗಳು ಬರೆದಾಗ ಅದರ ಹಾಡುಗಳನ್ನೆಲ್ಲ ನಾನು ಬರೆದ ಬಹುತೇಕ ಹಾಡು
85% ಹಾಡುಗಳನ್ನ ಇವರೇ ಹಾಡಿರೋದು, ಇವರು ಮತ್ತು ಬಾಲು ಸರ್ ಹಾಡಿರೋದು. ಅದರಲ್ಲಿ ನಮ್ಮೂರ ಮುಂದಾರ ಹಾಡು ಬರೆಯುವಾಗ ಆ ಪದಗಳನ್ನೆಲ್ಲ ಬರ್ಕೊಳ್ತಾ ಅದರಲ್ಲಿ ಒಂದು ಹಾಡು ಬರುತ್ತೆ, ಮುತ್ತು ಮುತ್ತು ನಿರಹಣಿ ಆಗಲೇ ನೀವು ಕೇಳಿದ್ದೀರಿ, ಅರೆರೆರೆರೆ ತುಂತುರು ತಂತುರು ತು ಅಂತ. ಅದು ಇಳೆಯರಾಜ ಅವರು ಕಂಪೋಸ್ ಮಾಡಿದಾಗ ಅದು ಬರೆದ ತಕ್ಷಣ ಅವರೇನು ಸೌಂಡಿಂಗ್ ಚೆನ್ನಾಗಿದೆ ಅಂದರು. ಆಮೇಲೆ ಅವ್ರಿಗೆ ಹೇಳಿದೆ ತುಂತುರು ತಂತು ಋತು ಅಂತ ಹೇಳಿದೆ, ಅವ್ರಿಗೆ ಸಂತೋಷ ಆಯಿತು. ಅರೆರೆರೆರೆ ತುಂತುರು ತಂತು ಋತು ಅಂತ ಅದನ್ನು ಹಾಡುವಾಗ ನಾನು ಕನ್ನಡ ಕಲಿಯಬೇಕು ಅಂತ ಆಸೆ ಆಗ್ತಿದೆ ಅಂದರು. ನೆಕ್ಸ್ಟ್ ಅಮೃತ ಔಷಧಿ ರೆಕಾರ್ಡಿಂಗ್ ಟೈಮಲ್ಲಿ ಒಂದನೇ ಕ್ಲಾಸ್ ಕನ್ನಡ ಬುಕ್ಕು, ಎರಡನೇ ಕ್ಲಾಸ್ ಕನ್ನಡ ಬುಕ್ನ ಮಲಯಾಳಂ ಟ್ರಾನ್ಸ್ಲೇಷನ್ ಇರುವಂಥ ಬುಕ್ ತಂದು ಕೊಟ್ಟಿದ್ದೆ ಅಮ್ಮ ಪ್ರಸಾದ್ ಸ್ಟುಡಿಯೋದಲ್ಲಿ. ಅದನ್ನಿಟ್ಕೊಂಡು ಇನ್ನೊಂದು ರೆಕಾರ್ಡಿಂಗ್ ಬಂದಾಗ ಇಲ್ಲ ನೋಡ್ತಾ ಇದ್ದೀನಿ, ಈಗ ಕಲಿತಾ ಇದ್ದೀನಿ. ಇನ್ನೂ ಆ ಕನ್ನಡದ ವಿದ್ಯಾರ್ಥಿತನ ಇರುವಂಥ ನೀವಿದೆಯಲ್ಲ, ಅದು ನಾವು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿದೆ. ನಿಮ್ಮ ಬಾಯಲ್ಲಿ ಕನ್ನಡ ಕೇಳುವಾಗ ಕನ್ನಡ ಅಂದ್ರೇ ಅದೊಂದು ಮಧುರತೆ, ಅದು ಕನ್ನಡ ಅಂದ್ರೇ ಮಧುರತೆ, ಇವ್ರ ಬಾಯಲ್ಲಿ ಬಂದರೆ ಅದು ಮೃದುಲತೆ. ಈ ಪಟಾಕಿ ಧ್ವನಿಗೆ ಒಂದು ಚಪ್ಪಾಳೆ ಕೊಡಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಒಂದು ಚೂರು ಉಳಿದಿದ್ರೆ ನನಗೂ ಕೊಡಿ. ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಒಂದು ದಂತಕತೆ ಸೃಷ್ಟಿ ಮಾಡಿದಂತಹ ಚಿತ್ರ ಮುತ್ತಿನ ಹಾರ. ಆ ಚಿತ್ರದ ಬಗ್ಗೆ ವರ್ಣನೆ ಮಾಡದಷ್ಟು ಪದಗಳು ಸಾಕಾಗಲ್ಲ. ಸದ್ಯಕ್ಕೆ ಈ ಒಂದು ಚಿತ್ರಗೀತೆಯ ಮೂಲಕ ಮಡಿಕೇರಿ ಸಿಪಾಯಿಯನ್ನ ನಮಗೆಲ್ಲ ಪರಿಚಯ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರಮ್ಮ ಹಾಗೂ ಅಜಯ್ ವಾರಿಯರ್. ಗಡ ಪ್ರೇಮವು ತುಂಬಾ ಚಾಯಿ
ಬೇಡ ಬಂಧನ ಹಸಿರು 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 ಮಡಿಕೇರಿ ಸಿಪಾಯಿ ಮುತ್ತ ತಾತ ಗಡ ಪ್ರೇಮವು ತುಂಬಾ ಚಾಯಿ ತುಂಬಾ ಚಾಯಿ ಥ್ಯಾಂಕ್ ಯು ತಮ್ಮ ಸುಮಧುರ ಗಾಯನದ ಮೂಲಕ ನಿಮಗಾಗಿ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ಪ್ರೀತಿಯಿಂದ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಚಿತ್ರಮ್ಮ ಹಾಗೂ ಶ್ರೀಹರ್ಷ ಸೋ
ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸೋ ಗರಿಯೇ ನನ್ನಯ ಆಡಿಗೆ ನೀಡಿದೆ ಸಾಕ್ಷಿಗೆ ನೀಡುವೆ ನನ್ನ ಮೆಚ್ಚಿದ ಚೆಲುವೆಗೆ చాలా బాగా పాడారు కదా. ఒందే కేళ్కొలదు ఈ అమ్మ మాత్రం అదొందు వీడియో మాడి నాకు వాట్సాప్ మాబడి సార్ జీవనదలి ఇటోబడితే జీవన పావన ఆగోయి. ఈ ఆన్ బిహాఫ్ ఆఫ్ ఆల్ సింగర్స్ వి జస్ట్ సీ యూ యాజ్ మా సరస్వతి. వి జస్ట్ సీ యూ యాజ్ మా సరస్వతి. Every time you prove that with your perfection, with your dedication, with your devotion, it is not that we love you, we just pray for you, we worship you. We worship you. From bottom of heart, India. Harsha is one of our favorite singer and I've never seen him this emotional on stage because I know it's such a blessing to Harsha. ಅಮ್ಮ ಅವ್ರು ಕರೆದು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತ ನಿಮ್ಗೆ ಹೇಳೋದಿದೆಯಲ್ಲ, ನನ್ನ ಪ್ರಕಾರ ಹರ್ಷ ಲೈಫಲ್ಲಿ ಇದನ್ನು ಮರೆಯೋದಿಲ್ಲ. ವೆರಿ ವರ್ಸಟೈಲ್. ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು. ಈಗ ನಮ್ಮ ನಾದ ಬ್ರಹ್ಮ ಸ್ವರ ಸಾಮ್ರಾಟ್ ದೇಸಿ ಲೋಕದ ದಿಗ್ಗಜರಾದಂತಹ ಹಂಸಲೇಖ ಸರ್ ಅವರ ಸಾವಿರಾರು ಗೀತೆಗಳಲ್ಲಿ ಈ ಒಂದು ಗೀತೆ ತುಂಬಾನೇ ವಿಶೇಷವಾದದ್ದು. ಮೇಘಗಳ ಮೂಲಕ ನಮ್ಮೆಲ್ಲರಿಗೂ ಪ್ರೇಮ ಕವಿತೆಯನ್ನ ಪರಿಚಯ ಮಾಡಿಕೊಟ್ಟವರು ನಮ್ಮ ನಾದ ಬ್ರಹ್ಮ ಹಂಸಲೇಖ ಸರ್. ಈಗ ಈ ಒಂದು ಗೀತೆಯನ್ನ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಿದ್ದಾರೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಿದ್ಧಾರ್ಥ್ ಬೆಳಮಣ್ಣು ಹಾಗೂ ಅನುರಾಧ ಭಟ್. ಮೇಘವೇ ಮೇಘವೇ ಹೋಗಿ ಬಾ
ಕ್ಷೇತ್ರಕ್ಕೆ ವಂದನೆ ಗೀತೆ ಬರೋದಕ್ಕಿಂತ ಮುಂಚೆ ಎಲ್ಲ ಗಂಡಂದ್ರು ಎಲ್ಲ ಹೆಂಡಂತೆಯರಿಗೆ ಬರೀ ಪತಿ ಮಾತ್ರ ಆಗಿದ್ರು. ಈ ಸಾಂಗ್ ಬಂದಿದ್ದೇ ತಳ ಪ್ರತಿಯೊಬ್ಬ ಗಂಡ ನಮ್ಮ ಮನೆ ದೇವರು ಈ ಅಪರಂಜಿನ ಎಷ್ಟು ಹೊಗಳಿದ್ರು ಸಾಲಲ್ಲ ಅನ್ನೋ ಲೆವೆಲ್ಗೆ ಹೆಂಗಸರು ಹಾಡಿ ಹೊಗಳೋ ತರ ಆಗೋಯ್ತು. ಸೊ ಈ ಗಣೇಶೋತ್ಸವದಲ್ಲಿ ಆ ಬ್ಯೂಟಿಫುಲ್ ಗೀತೆಯನ್ನ ಹಾಡೋದಕ್ಕೆ ಬರ್ತಿದ್ದಾರೆ. ಚೊಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿಜಯ್ ನಾಡಿ ಹಾಗೂ ಶ್ರೇಯಾ ಭಟ್. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಗುಲಗಂಜಿ ದೋಷವೋ ದೋಷವೋ ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ. ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳಾಕೆ ಹೋಲಿಕೆ. ಅಪರಂಜಿ ಹೇಳಿ ನನ್ನಾಳು ಪಾಲಕಿ, ನಡೆಯಲ್ಲು ನಡೆಯಲ್ಲು ಒಂದೇ ವಿಧವಾದ ಹೋಲಿಕೆ, ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ,
ಕುಲ ಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳಾಕೆ ಹೋಲಿಕೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ವಿರಸಕ್ಕೆ ಕೊನೆಯೆಂದು ಸರಸವೆ ಕೋಪಕ್ಕೆ ತಾಪಕ್ಕೆ ಎಣ್ಣೆ ಎರೆಯುಳ್ಳ ಇಬ್ಬರು ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು ಅಪರಂಜಿ ನನ್ನ ಮನೆಯ ದೇವತೆ ಅಮ್ಮ ಬ್ಯಾಕ್ ಸ್ಟೇಜಿಂದ ಹಾಡು ಹಾಡ್ತಾ ಇದ್ದಾರೇನೋ ಅನಿಸ್ತಾ ಇದೆ ಅಲ್ವಾ ಕೇಳೋ ಹಾಡೋರಿಲ್ಲಿ ಹಾಡಿದ ಹಾಡು ಧ್ವನಿ ಎರಡೂ ಒಂದೇ ಹಂಗೆ ಕೇಳಿಸ್ತದೆ ಇದೇ ಖುಷಿಯಲ್ಲಿ ಇನ್ನೊಂದು ಹಾಡು ಕೇಳುವಂತಹ ಸಮಯ ಹಾಡುಗಳನ್ನು ಹಾಡೋದು ಕೂಡ ಒಂದು ರೀತಿಯ ಕಲೆ ಆ ಕಲೆ ಹೇಗೆ ಅಂದರೆ ಯಾವುದೇ ಒಂದು ಹಾಡು ಹಾಡಿದ್ರು ಆ ಹಾಡಿಗೆ ಅದರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ ಒಂದೇ ಉಸಿರಿನಲ್ಲಿ ಹಾಡು ಹಾಡಬೇಕು ಅಂತ ಹೇಳಿದಾಗ ಆ ಗಾಯಕರಿಗೂ ಒಂದು ಸವಾಲಾಗತ್ತೆ ಅಂತ ಹೇಳಿಕೊಟ್ಟಂತಹ ಒಂದು ಗೀತೆ ಅಂದರೆ ಈ ಹಾಡು ಈಗ ಒಂದೇ ಉಸಿರಲ್ಲಿ ನಿಮ್ಮನ್ನು ಹಾಡಿ ರನ್ಸೋದಕ್ಕೆ ಬರ್ತಾ ಇದ್ದಾರೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಿದ್ಧಾರ್ಥ ಬೆಳಮಣ್ಣು ಹಾಗೂ ಅನುರಾಧ ಭಟ್ ಥ್ಯಾಂಕ್ ಯು ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರು ಕಟ್ಟಿ ಹಾಡುವೆ ಹಾಡು ಈ ಉಸಿರು ನಿಂತರೆ ನಿಂಗೆ ನಷ್ಟ ನೋಡು ಉಸಿರಂತೆ ಇನ್ನು ನಾನು ನೀನು
ಹಾಡಿದ ಪರ್ವ ದಿನ ಇಂದು ಪ್ರೀತಿಯ ಹಾಡಿಯ ಪರ್ವ ದಿನ ಅದ ಕೇಳಲು ದಕ್ಕಿದ ಪುಣ್ಯ ದಿನ ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಒಡ ಬ್ರಹ್ಮ ಬಾರಿ ಜಾಣ ಜಾಣ ನಾರಿಲಿಟ್ಟ ಪ್ರೀತಿ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೆ ಹೃದಯದ ದೀಪ ಹೊತ್ತಿಕೊಂಡಿ ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿಯೆಲ್ಲ ಮಳೆಯುವಲ್ಲ ಭೂಮಿ ಬಿರಿದರೂ ಆರೋದೆಲ್ಲ ಒಂದೇ ದೀಪದಂತೆ ಇನ್ನು ನಾನು ನೀನು ಎಣ್ಣೆ ದಾರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಚಂದ ಮಾಮನೇ ಕೇಳೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮಣೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗ ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಚಂದನ ನಿನ್ನಿ ಉಸಿರಿನ ಕಸ್ತೂರಿ ಕಿಂಚನ ಕಂಪನ ಕಂಪನ ಇಂದಿನ ಕಂಪನ ನೀ ಮಾತಿನ ಅಮೃತ ಸಿಂಚನ ಗಾಯನ ಗಾಯನ ನಿನ್ನಿ ಪ್ರೀತಿ ಜೀವನ ಚೇತನ ಗಾಯನ ಗಾಯನ ಅಯನ ಅಯನ ನಿನ್ನ ನೆರಳಲಿ ನನ್ನಿ ಜನುಮದ ಪ್ರೇಮಾಯನ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ನಡೆ ಮಳೆಯಿರಲಿ ಮಳೆ ಬಿಸಿಲಿರಲಿ ಪ್ರೇಮಾಯನ ಕೇಳಿದ ನೆರಳಿರಲಿ ಜನುಮ ಮಲ್ಲಿಗೆ ಸಕ್ಕರೆಯ ಮಾತು ಒಂದೇಳು ಮೆಲ್ಲಗೆ ಲಕ್ಕಿ ಲಕ್ಕುಮಿಯೋ ರಂಭೆ ಇವಳ ಮಮ್ಮಿಯೋ ಕಣ್ಣಲ್ಲೇ ಹುಣ್ಣಿಮೆ ಬೆಳಕು ಚಿಕ್ಕ ಮಗಳೂರ ನ ಚಿಕ್ಕ ಮಲ್ಲಿಗೆ ಸಕ್ಕರೆಯ ಮಾತು ಒಂದೇಳು ಮೆಲ್ಲಗೆ ಚಿಕ್ಕ ಮಗಳೂರ ನ ಚಿಕ್ಕ ಮಲ್ಲಿಗೆ
साले साले सालू को दुता होई तो वेले वेले सुवी सुवी सुवाले प्रीतिया से हुई सभी सभी जेनिली तुटी तुटिया मेले गंगे आकाश गंगे हिंगे बीलुता नंगे सोने सोबाने हाड़ी तो हुई ये लाला चिक्का मगलूरा न चिक्का मल्लिगे ரிஹர்சல்ஸ் நடக்கும்போது இவர் பாடும்போது நிஜமாவே ராஜா சார் பாடுறாருன்னு தோணுச்சு எனக்கு. அந்த அளவுக்கு சிமிலாரிட்டி வாய்ஸ். காட் பிளெஸ் யூ. தேங்க் யூ. Yeah.
ಹೃದಯದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಓ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಿ ನನ್ನ ನಿನ್ನ ನಡುವೆ ನಲೆ
ಅಮ್ಮ ಹಾಡು ಹಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಟೈಮ್ ಓಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ನೀವು ಬೇರೆ, ನಿಮ್ಮ ಓನ್ ರಿಕ್ವೆಸ್ಟ್ಗಳು ಒನ್ಸ್ ಮೋರ್ ಜೋಶ್ ಬೇರೆ. ಒಂದು ದೊಡ್ಡ ಚಪ್ಪಾಳೆ ಮತ್ತೊಮ್ಮೆ ಚಿತ್ರಾಮ್ಮನಿಗೆ ಪ್ಲೀಸ್. ಹೇಳೆ ಕೋಗಿಲೆ ಹಾಡನ್ನು ನಮ್ಮ ದಕ್ಷಿಣ ಭಾರತದ ಕೋಗಿಲೆ ಹಾಡು ಹಾಡಿದ್ದಾರೆ ಇವತ್ತು ನಮಗೋಸ್ಕರ ವೇದಿಕೆ ಮೇಲೆ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ನಮ್ಮೂರ ಮಂದ್ವರ ಹೂವೆ 1996 ಪ್ರದರ್ಶನ ಕಂಡಂಥ ಒಂದು ಚಿತ್ರ. ಸದಭಿರುಚಿಯ ನಿರ್ದೇಶಕರಾದಂಥ ಸುನೀಲ್ ಕುಮಾರ್ ದೇಸಾಯಿ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಚಿತ್ರ. ಕರುನಾಡ ಚಕ್ರವರ್ತಿ, ಶಿವಣ್ಣ, ರಮೇಶ್ ಅರವಿಂದ್ ಸರ್, ಪ್ರೇಮ ಅವರ ಅಭಿನಯ, ಅದ್ಭುತವಾದಂಥ ಚಿತ್ರವಾಗಿತ್ತು ಇದು. ಇಳೆಯರಾಜ ಸರ್ ಅವರ ಸಂಗೀತ, ಕೆ ಕಲ್ಯಾಣ್ ಸರ್ ಅವರ ಸಾಹಿತ್ಯ, ಅಮ್ಮನ ಧ್ವನಿ, ವಿಶೇಷವಾಗಿ
1997ರಲ್ಲಿ ಅಂದರೆ ನೆಕ್ಸ್ಟ್ ಇಯರಲ್ಲಿ ಬಿಡುಗಡೆ ಆದ ಮುಂದಿನ ವರ್ಷದಲ್ಲಿ ಮೊದಲ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಈ ಹಾಡಿಗೆ ಚಿತ್ರಮ್ಮ ಪಡ್ಕೋತಾರೆ. ಫಸ್ಟ್ ಏಟ್ ಅವಾರ್ಡ್ ಇನ್ ಕನ್ನಡ. ಆವತ್ತು ಶುರುವಾದಂತಹ ಪಯಣ, ಐ ಥಿಂಕ್ ಆ ಅವಾರ್ಡ್ಗೋಸ್ಕರ ಆ ಮೂಮೆಂಟು ಹೇಗಿತ್ತು ಮ್ಯಾಮ್? ಹೌ ವಾಸ್ ಇಟ್ ಮ್ಯಾಮ್, ಆ ಮೂಮೆಂಟ್ ಹೇಗಿತ್ತು ವೆನ್ ಯು ರಿಸೀವ್ ದ ಫಸ್ಟ್ ಕರ್ನಾಟಕ ಸ್ಟೇಟ್ ಅವಾರ್ಡ್? ಐ ವಾಸ್ ಫೀಲಿಂಗ್ ಸೋ ಹ್ಯಾಪಿ ಆ್ಯಂಡ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ಡ್. ಅವರು ಆ ಪ್ರಶಸ್ತಿನ ತಗೊಂಡು ಹೆಮ್ಮೆ ಪಟ್ಟರು. ಆದರೆ ಇವತ್ತು ಅವರು ಬೆಂಗಳೂರಲ್ಲಿ ಕನ್ನಡಿಗರಿಗೋಸ್ಕರ ಹಾಡ್ತಾ ಇದಾರಲ್ಲ, ಇದು ನಮ್ಮೆಲ್ಲರ ಹೆಮ್ಮೆ ಅಲ್ವಾ? ಅಮ್ಮ ದಟ್ ಸ್ಮೈಲ್ ಕೆನ್ ವಿತ್ ಯುವರ್ ರಿಕ್ವೆಸ್ಟ್ ಇಫ್ ಯು ಡೋಂಟ್ ಮೈಂಡ್, ಆ ಸ್ಮೈಲ್ ನೋಡಿ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕೆನ್ ಯು ಜಸ್ಟ್ ಅವ್ರು ಮುಟ್ಬಿಟ್ಟು ನಮಗೂ ಅಲ್ಲಿ ನೋಡಿ, ಎವ್ರಿಬಡಿ ವಾಂಟೆಡ್ ಟು ಡೂ ದಟ್, ಸೊ ಐ ಥಿಂಕ್ ಇವ್ರು ಇವ ಅಲ್ಲಿಂದಲೇ ಹಿಂಗೆ ಹಿಂಗೆ ಮಾಡ್ಬೋದು. ಆ್ಯಂಡ್ ನಾನು ಯಾವತ್ತೂ ಯಾವ ಕಾರ್ಯಕ್ರಮದಲ್ಲಿ ಯಾವ ಪ್ರೋಗ್ರಾಮಲ್ಲೂ ನೋಡಿಲ್ಲ, ಬಂದಿರೋ ಆಡಿಯನ್ಸ್ ಇಸ್ ಸಿಂಗಿಂಗ್ ಎವ್ರಿ ಸಾಂಗ್, ಎಲ್ಲ ಸಾಂಗ್, ಎಲ್ಲ ಸಾಹಿತ್ಯ ಗೊತ್ತು. ಯು ಆರ್ ದ ಬೆಸ್ಟ್ ಆಡಿಯನ್ಸ್ ಐ ಥಿಂಕ್. ಒಂದು ದೊಡ್ಡ ಚಪ್ಪಾಳೆ ನಿಮಗೋಸ್ಕರನೇ, ಸೀರಿಯಸ್ಲಿ. ಆ್ಯಂಡ್ ವೆರಿ ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್ ಮೆನ್ಷನ್ ನಮ್ಮ ಮ್ಯೂಸಿಷಿಯನ್ಸ್. ಇಷ್ಟು ಅದ್ಭುತವಾಗಿ ಈ ಹಾಡುಗಳಿಗೆ ಜೀವ ತುಂಬ್ತಾ ಇರೋಂಥ ಮ್ಯೂಸಿಷಿಯನ್ಸ್ಗೆ ಸ್ಟ್ಯಾಂಡಿಂಗ್ ಒವೇಷನ್. Standing ovation for Arun sir and team. ಈ ಎಲ್ಲ ಹಾಡುಗಳಿಗೆ ಲೈಫ್, ಎಲ್ಲ ಹಾಡುಗಳಿಗೆ ಜೀವ ತುಂಬ್ತಾ ಇರುವಂತಹ ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲಿ, ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ಬಾರು ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ. ಬ್ಯೂಟಿ ಏಂಜಲು, ಲವ್ ಒಂದೇ ನಮ್ಮ ಬೈಬಲು. ಎಲ್ಲಿ ಹೇಗೆ ಇದ್ದರು ನಾನು ನೀನು ಇಬ್ಬರು, ಮೇಡ್ ಫಾರ್ ಈಚ್ ಅದರ್. ಹೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗವ್ವ.
ಬಾರೆ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಹೇ ಗಟ್ಟಿ ಮೇಳ ಚಚ್ಚುತ್ತಿರದು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆದು ತದರನಾತನ ಧೀಮ್ತನ ತದರನಾತನ ಧೀಮ್ತನ ಧೀಂತ ಧೀಂತ ಧಿರನ ತದರ ತನಿ ಧೀಂತ ಧೀಂತ ಧಿರನ ಧೀಂತ ಧೀಂತ ಧಿರನ ತದರ ತನಿ ಧೀಂತ ಧೀಂತ ಧಿರನ ಇದು ಯಾ
ಚಕ್ರಧಾರಿಗೆ ಶಿರವಾಗಿ ಇದ್ದಂತಹ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ನೀಡಿದಂತಹ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲು ಜೈನ ಸವಿಯನ್ನ ನೀಡಿದಂತಹ ಈ ಗೀತೆಯನ್ನ ವೇದಿಕೆ ಮೇಲೆ ಹಾಡೋದ್ರ ಮೂಲಕ ನಮಗೆಲ್ಲ ಲಾಲಿಯ ಸುದೆಯನ್ನ ನೀಡೋದಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರಮ್ಮ ಹಾಗೂ ಅನುರಾಧ ಭಟ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ. ನಾನು ಎಲ್ಲ ಮೇಲ್ ಸಿಂಗರ್ಸ್ ದೇ ಆರ್ ಸೋ ಲಕ್ಕಿ ಟು ಸಿಂಗ್ ವಿತ್ ಯು ಅಂತ ಅನ್ಕೋತಾ ಇದ್ದೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನನಗೆ ಈ ಹಾಡು ಮುಗಿಯೋದೇ ಬೇಡ, ಈ ದಿನ ಮುಗಿಯೋದೇ ಬೇಡ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಸಾರಿ, ಗಾಡ್ ಬ್ಲೆಸ್ ಯು. ಐ ಹ್ಯಾವ್ ಹರ್ಡ್ ಸೋ ಮೆನಿ ಆಫ್ ಹರ್ ಸಾಂಗ್ಸ್. ಶೀ ಇಸ್ ಅ ಬ್ಯೂಟಿಫುಲ್ ಸಿಂಗರ್. ಥ್ಯಾಂಕ್ ಯು. ಚೂಡ್ದಾನಿಕಿ ಕೂಡ ಚಾಲಾ ಅಂತಂಗ. ಥ್ಯಾಂಕ್ ಯು. ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ
जो जो श्री कनकदासरदु कृष्णनिगे लाली श्री कनकदासरदु कृष्णनिगे लाली लिंगक्के जंगमर वचन गळलाली लिंगक्के जंगमर वचन गळलाली वेद वेद्यरिगे वेदांत लाली वेद वेद्यरिगे वेदांत लाली आगम निगम वे लाली गे लाली श्री चक्रधारिगे शिरबावि लाली राजीव ಇವತ್ತು ನಡೀತಾ ಇರೋದು ಬೆಂಗಳೂರಿನ 60ನೇ ಗಣೇಶೋತ್ಸವದಲ್ಲಿ ಚಿತ್ರಗಾನೋತ್ಸವ ನಡೀತಾ ಇದೆ. ಸೊ ಈ ವೇದಿಕೆಗೆ ಒಂದು ಸ್ಪೆಷಲ್ ಕಳೆ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇವರು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಂತ ವಯಸ್ಸಲ್ಲೇ ನಾವಿನ್ನು ರೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. 80ರ ದಶಕದಲ್ಲಿ ಇವರು ಗ್ಲಾಮರ್ ನೋಡಿ ಪಡ್ಡೆ ಹುಡುಗರೆಲ್ಲ ಸಿಕ್ಕಾಪಟ್ಟೆ ನಿದ್ದೆ ಕೆಡಿಸ್ಕೊಂಡಿದ್ರು. ಅಲ್ಲಿ ನೋಡಿ ಎಲ್ಲ ತಲೆ ತಿರುಗ್ತಾ ಇದೆ, ಯಾರದು 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 ಅಂತ ತಡ್ಕೊಳಕ್ ಆಗ್ತಿಲ್ಲ. ಸುಧಾರಿಸಿ ಸುಧಾರಿಸಿ ಸುಧಾರಿಸಿ, ಯಾಕಂದ್ರೆ ವೇದಿಕೆ ಮೇಲೆ ಬರ್ತಾ ಇದಾರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಸುಧಾರಾಣಿ ಮೇಡಮ್. ಏನು ಹೇಳೋಣ, ನಾನು ಹೇಳಿಲ್ವಾ, ಇಟ್ಸ್ ಎ ಡಿವೈನ್ ಫೀಲಿಂಗ್. ಚಿತ್ರಮ್ಮ ನಾನು ನೋಡೋದೊಂದು ಡಿವೈನ್ ಫೀಲಿಂಗ್ ಅಂತ. ಸುಧಾರಾಣಿ ಮ್ಯಾಮ್ ಚಪ್ಪಲಿನ ಸೈಡಿಗೆ ಇಟ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕರಿಸ್ತಾರೆ, ಅದು ಸಂಸ್ಕಾರ. ಮೇಡಮ್ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳಿದೆ ಅಮ್ಮನಿಗೆ ಇವತ್ತು ನಿಮ್ಮ ಫ್ಯಾನ್ ಒಬ್ರು ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಅಂತ ಹೇಳಿ. ಅಪರಂಜಿ ಅಂತ ಚಿನ್ನದಂತ ಹೀರೋಯಿನು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸುಧಾರಾಣಿ ಮೇಡಮ್, ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಮೇಡಮ್ ಚಿತ್ರಮ್ಮನ ನೋಡಿದಿರ, ಫಸ್ಟ್ ಅದನ್ನ ಹೇಳ್ಬಿಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಈ ಒಂದು ಅದ್ಭುತವಾದ ಇಷ್ಟು ವರ್ಷಗಳ ಒಂದು ಪರಂಪರೆ ಉಳ್ಳ ಅಂತ ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ಒಂದು ಅದೃಷ್ಟ. ಆದರೆ ಸಾಕ್ಷಾತ್ ಶಾರದೆ ಪಕ್ಕ ನಿಂತಿರೋದು, ಅದಕ್ಕಿಂತ ಒಂದು ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಆ ಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕೆ ಈ ಉತ್ಸವವನ್ನು ಆರ್ಗನೈಸ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದಿ ವೇ. ಐ ಹ್ಯಾವ್ ನೋ ವರ್ಡ್ಸ್ ಟು ಥ್ಯಾಂಕ್ ಯು. ನಾನು ಫಸ್ಟು ಇವ್ರ ವಾಯ್ಸ್ ಕೇಳಿದ್ದು 86ಅಲ್ಲಿ, ಅಂದರೆ ನನ್ನ 2ನೇ ಸಿನಿಮಾ ವಿಜಯೋತ್ಸವಗೆ ಆಗಸಕ್ಕೆ ಮೋಡ ಸಂಗಾತಿ ಅಂತ ಒಂದು ಹಾಡು ಹೇಳಿದ್ರು. ಆ ಫಸ್ಟ್ ಟೈಮ್ ಅವಾಗ ಆ ಸಾಂಗ್ ಶೂಟಿಂಗ್ ದಿನ ಆ ಹಾಡನ್ನು ನಾನು ಕೇಳಿದ್ದು. ನಾನು ಅಂದ್ಕೊಂಡೆ ಅದೇ ಇರಬೇಕು ಕನ್ನಡದಲ್ಲಿ ಇವ್ರ ಫಸ್ಟ್ ಹಾಡು ಅಂತ, ಬಟ್ ಅಲ್ಲ, ಬೇರೆ ಸಿನಿಮಾ ಅಂತ. ಸೊ ಪರವಾಗಿಲ್ಲ, ಐ ಥಿಂಕ್ ಅದು 2ನೇದೋ 3ನೇದೋ ಹಾಡಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಅದಾದ್ಮೇಲೆ ಕೃಷ್ಣಾನಿ ಕುಣಿದಾಗೆ ಇನ್ನೊಂದು ಹಾಡು ಹೇಳಿದ್ರು, ಈ ರಾಧೆ ಜೀವ ಕುಣಿದಾಡಿತೀಗ ಅಂತ. ದಟ್ಸ್ ಅನದರ್ ಫೇವ್ರೆಟ್ ಸಾಂಗ್ ಆಫ್ ಮೈನ್. ಅಂಡ್ ಅದಾದ್ಮೇಲೆ ಎಲ್ರಿಗೂ ಗೊತ್ತೇ ಇದೆ ಸ್ವಾತಿಲಿ ಒಂದು ವಿಭಿನ್ನವಾದ ಹಾಡು ಹೇಳಿದ್ರು ಅಪರಂಜಿ ಚಿನ್ನವು. ಅಂಡ್ ನಾನು ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಓಕೆ, ಯಾವಾಗಲೂ SPB ಸರ್ ಬೆಂಗಳೂರಿಗೆ ಹಾಡಕ್ಕೆ ಬಂದರೆ ನಂಗೊಂದು ಹುಚ್ಚಿತ್ತು ಅವ್ರ ಪರ್ಮಿಷನ್ ಕೇಳಿಬಿಟ್ಟು ಅವ್ರು ಹಾಡುವಾಗ ಅವ್ರನ್ನ ಹಾಡ್ತಾ ನೋಡೋದು. ಸೊ ಅವತ್ತು ಒಂದಿನ ಪರಿಚಯ ಮಾಡಿಕೊಟ್ರು. ಇವ್ರಿಗೆ ಎಷ್ಟು ನಾಚಿಕೆ ಅಂದರೆ ಆ ರೂಮಿಂದ ಆಚೆ ಬಂದರು, ಪರಿಚಯ ಆಗಿದ ತಕ್ಷಣ ಹಲೋ ಹಲೋ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು. ಅವತ್ತಿಂದ ಇವತ್ತವರೆಗೂ ಅವರ ಸ್ವಭಾವ ಆಗಲಿ ವ್ಯಕ್ತಿತ್ವ ಆಗಲಿ ಆ ನಗುಮುಖ ಆಗಲಿ ಒಂಚೂರು ಬದಲಾಗಿಲ್ಲ, ಆದರೂ ಒಂದು ಮಾತ್ರ ಬದಲಾಗಿದೆ. ಅದೇನು ಅಂದರೆ ಅವರು ಹಾಡಿಂದ ಹಾಡಿಗೆ ಅವರು ಎಷ್ಟು ಉನ್ನತ ಮಟ್ಟಕ್ಕೆ ಏರ್ತಾ ಇದ್ದಾರೆ. ಸೊ ಇಟ್ಸ್ ಸೋ ಗ್ರೇಟ್, ಸೋ ಆನರ್ ಟು ಬಿ ಹಿಯರ್ ಟುಡೇ. ಥ್ಯಾಂಕ್ ಯು ಸೋ ಮಚ್, ಮೈ ಡ್ರೀಮ್ ಕಮ್ ಟ್ರೂ.
ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್ ಬಂದಿದ್ದಕ್ಕೆ, ಥ್ಯಾಂಕ್ ಯು ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಹೇಳೆ ಕೋಗಿಲೆ ಅಂತ ಒಂದು ಕೋಗಿಲೆ ಇನ್ನೊಂದು ಕೋಗಿಲೆನ ಕೇಳಿದ್ರೆ ಹೇಗಿರುತ್ತೆ? ಈ ಹಾಡನ್ನ ಕೇಳಿದಾಗೆಲ್ಲ ನಮ್ಮ ಎಲ್ಲ ಗಂಡ್ಮಕ್ಳು ಅವರ ಫಾರ್ ಎವರ್ ಕ್ರಶ್ ನಮ್ಮ ಪ್ರೇಮಾ ಮೇಡಮ್ ಅವ್ರನ್ನ ನೆನೆಸ್ಕೊಳ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಚಂದದ ಸಾಲುಗಳನ್ನ ಬರೆದಂತಹ ಕೆ ಕಲ್ಯಾಣ್ ಸರ್ ಅವರ ಸಾಹಿತ್ಯಕ್ಕೆ ಜೀವ ತುಂಬಿದ್ದು ಕೋಗಿಲೆ ಕಂಠದ ಚಿತ್ರಮ್ಮ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ, ಚಿತ್ರಮ್ಮ ಅವರೇ ಸ್ವತಃ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರಮ್ಮ ಅವರನ್ನ. ಹಾಡ್ ಹಾಡ್ತಾ ಇದ್ರೆ ಟೈಮ್ ಹೋಗದೆ ಗೊತ್ತಾಗ್ತಾ ಇಲ್ಲ. ಅಮ್ಮ ದಟ್ ಸ್ಮೈಲ್ ಕೆನ್ ವಿತ್ ಯುವರ್ ರಿಕ್ವೆಸ್ಟ್ ಇಫ್ ಯು ಡೋಂಟ್ ಮೈಂಡ್, ಆ ಸ್ಮೈಲ್ ನೋಡಿ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಕೆನ್ ಐ ಜಸ್ಟ್ ಡೂ, ಅವ್ರು ಮುಟ್ಬಿಟ್ಟು ನಮ್ಗು ಅಲ್ಲಿ ನೋಡಿ, ಎವ್ರಿಬಡಿ ವಾಂಟೆಡ್ ಟು ಡೂ ದಟ್, ಸೊ ಐ ಥಿಂಕ್ ಇವ್ರು ಇವ ಅಲ್ಲಿಂದಾನೆ ಹಿಂಗೆ ಹಿಂಗೆ ಮಾಡ್ಬೋದು. ಇದೇ ಖುಷಿಯಲ್ಲಿ
ಚಿತ್ರಮ್ಮನ ನನಗೆ ಆಕ್ಚುಲಿ ಕಳಿಸ್ಕೊಡಕ್ಕೆ ಮನಸ್ಸಿಲ್ಲ. ಇನ್ನೊಂದು ಹಾಡು ಇನ್ನೊಂದು ಗೀತೆ ಕೇಳಬೇಕು ಅಂತ ಆಸೆ. ಯಾಕಂದ್ರೆ ಯಾರಿಗೆ ಯಾರ ಮೇಲೆ ಪ್ರೀತಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಚಿತ್ರಮ್ಮನ ಬಾಯಲ್ಲಿ ಈ ಒಂದು ಗೀತೆ ಕೇಳಿದ್ಮೇಲಂತೂ ನಿಮ್ಮೆಲ್ಲರ ಮನಸ್ಸಲ್ಲಿ ಪ್ರೀತಿ ಖಂಡಿತ 100% ಬಂದೇ ಬರುತ್ತೆ. ನೀವೆಲ್ಲರೂ ಕುಣಿದು ಕುಪ್ಪಳಿಸ್ತೀರ. ಈಗ ಅಮ್ಮನಿಗೆ ಸಾಥ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಅಜಯ್ ವಾರಿಯರ್ ಅವರು. ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಜಯ್ ವಾರಿಯರ್.
ಪ್ರತಿನಿತ್ಯ ಪ್ರತಿ ಕ್ಷಣ ನಾವೆಲ್ಲರೂ ನೂರಾರು ಹಾಡುಗಳನ್ನು ಕೇಳ್ತೀವಿ, ಅಷ್ಟೇ ಖುಷಿಯಾಗಿ ಎಂಜಾಯ್ ಕೂಡ ಮಾಡ್ತೇವೆ. ಆದರೆ ಈ ಒಂದು ಗೀತೆಯನ್ನು ಕೇಳಿದಾಗೆಲ್ಲ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸೋಂಥ ಸುಮಧುರ ಗೀತೆ ಇದು. ಈ ಒಂದು ಗೀತೆ ಯಾವುದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮೆಲ್ರಿಗೂ ಇದೆ. ಆ ಕ್ಯೂರಿಯಾಸಿಟಿಗೆ ಉತ್ತರ ಈ ಗೀತೆನ ನಿಮಗೋಸ್ಕರ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಫೇವ್ರೇಟ್ ಚಿತ್ರಮ್ಮ ಹಾಗೂ ಸಿದ್ಧಾರ್ಥ್ ಬೆಳಮಣ್ಣು. ಚೆನ್ನಾಗಿ ಹಾಡ್ತೀರಲ್ಲ. ನಿಜರಿ ಮಪ್ಪ ನಿಜರಿ ನೀರಿ ಸರಿ ಬಮಪ್ಪ ನೀ ಸಾರಿ ಪಮರಿ ಮರಿ ನೀ ಸಾ
ಮಗಳೇ ನಿನ್ನ ಅಕ್ಕ ತಂಗಿ ಅಂದುಕೊಳ್ಳೆ ಅಕ್ಕ ಪಕ್ಕ ಹಕ್ಕಿಗಳೇ ನಿನ್ನ ಅಕ್ಕ ತಂಗಿ ಅಂದುಕೊಳ್ಳೆ ಸ್ವಾತಿಯ ಹಾಗಿದೆ ಕಣ್ಣೀರು ನಾಳೆ ಮುದ್ದಾಗಿ ಬರುತ್ತಾವೆ ಸುಮ್ಮನೀರು ಸ್ವಾತಿಯ ಹಾಗಿದೆ ಕಣ್ಣೀರು ನಾಳೆ ಮುದ್ದಾಗಿ ಬರುತ್ತಾವೆ ಸುಮ್ಮನೀರು ನಿನ್ನಯ ಗ್ರಹಣ ಸರಿದು ಈ ಬಾಳಲ್ಲಿ ಹುಣ್ಣಿಮೆ ಸರಿಯೋ ಸಮಯ ನಾಳೆ ಸುಖವ ಕೊಡುತ್ತಾನೆ ದೇವರು ಜೊತೆಯಲ್ಲಿರುತ್ತಾನೆ ನಾಳೆ ಸುಖವ ಕೊಡುತ್ತಾನ ದೇವರು ಜೊತೆಯಲ್ಲಿರುತ್ತಾನ ಸುವಿ 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 ಕ್ಲಾಪ್ಸ್ ಪತ್ತಾದ ಆಕ್ಚುಲಿ ಇವ್ರು ಅವಳು ಒಳಗ ಪಡೋದು ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್. ಈ ಒಂದು ಕ್ಷಣವನ್ನು ನೆನೆಸ್ಕೊಂಡ್ರೆ ಮನಸ್ಸು ತಲ್ಲಣ ಅಂತ ತಮ್ಮ ಸುಮಧುರ ಗಾಯನದ ಮೂಲಕ ಅಷ್ಟೇ ಸುಮಧುರವಾಗಿ ಗೀತೆಯನ್ನು ನಿಮಗಾಗಿ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಶ್ರೀಹರ್ಷ. ತದರನಾತನ ಧೀಂತನ ಧೀಂತ ಧೀಂತ ಧಿರನ ತದರ ತರಿ ಧೀಂತ ಧೀಂತ ಧಿರನ ಧೀಂತ ಧೀಂತ ಧಿರನ ತದರ ತರಿ ಧೀಂತ ಧೀಂತ ಧಿರನ ಕ್ಷಣ ನೀರಿ
ಸಾಹಿತ್ಯವೊಂದಾದಂತೆ ಹಾಲಲ್ಲಿ ಬೆರೆದಿರುವ ಜೀವನಂತೆ ಸೂಜಿಯ ಹಿಂದಿರುವ ದಾರದಂತೆ ನಾ ಬರುವೆ ಜೊತೆಯಾಗಿ ನಿರಳಂತೆ ಈ ಪ್ರೀತಿಯು ಈ ನಮ್ಮ ಬಾಳಿನಲ್ಲಿ ಎಂದು ಹೀಗೆ ನಿನ್ನ ಪ್ರೀತಿ ನನ್ನಿದೆ ಜ್ಯೋತಿಯಾಗಿ ಎಂದು ಬಳಗುತ್ತಿದೆ ಪ್ರಭಾತ ಕೇಳಲಿಲ್ಲ ಅಂದ್ರೆ ಅದು ಮುಂಜಾನೆ ಅಂತ ಅನ್ಸದೇ ಇಲ್ಲ. ಅದೇ ರೀತಿ ಹೃದಯ ಒಂದ್ ಸೆಕೆಂಡ್ ಲಬ್ಡ ಬಂದಿಲ್ಲ ಅಂದ್ರೆ ನಾವಿದೀವೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ. ಆದರೆ ಈ ಹೃದಯ ಕೂಡ ಪ್ರೀತಿಯಿಂದ ಹಾಡೋದಕ್ಕೆ ಶುರು ಮಾಡಿದಾಗ ಕೇಳೋದಷ್ಟೇ ಅಲ್ಲ, ಖುಷಿಯಿಂದ ರೆಕ್ಕೆ ಬಿಚ್ಚಿರೋ ಹಕ್ಕಿ ತರ ಹಾರಾಡ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಗೀತೆ. ಈ ಗೀತೆಯನ್ನ ಗಾನ ಕೋಗಿಲೆ ಸ್ವರದಲ್ಲಿ ಕೇಳಿಸ್ಕೊಂಡ್ಬಿಟ್ರೆ ಆ ಜೀವನನೇ ಪಾವನ ಅಂತ ಹೇಳ್ತಾ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರಮ್ಮ ಆನ್ ಸ್ಟೇಜ್ ಪ್ಲೀಸ್. Thank you.
ಕಂಡಿ ಪ್ರೇಮನಾದವಾ ತಾಣದಿ ತಂದಿ ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ತಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾರಿದೆ ಅರಿಯೋ ಗಾನ ದಿಗ್ಗಜ ಸ್ವರ ಸಾಮ್ರಾಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಹಾಡಿರೋಂಥ ಲಕ್ಷಾಂತರ ಗೀತೆಗಳು ಒಂದೊಂದು ಮುತ್ತಿನ ಹಾಗೆ. ಆದರೆ ಈ ಹಾಡಂತೂ ವಿಶೇಷಗಳಲ್ಲೇ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವೆಲ್ಲರೂ ನೋಡದೆ ಇರುವಂಥ ಎಸ್ ಪಿ ಬಿ ಸರ್ನ ನೋಡಿದ್ದಷ್ಟೇ ಅಲ್ಲ, ಈ ಹಾಡಿನ ಪ್ರತಿಯೊಂದು ಪದ ಸಾಹಿತ್ಯವನ್ನು ಅವರ ಗಾಯನದಲ್ಲಿ ಆನಂದಿಸಿದ್ವಿ. ಆ ಹಾಡು ಯಾವುದು ಅಂತ ನಾನು ಹೇಳೋದಿಲ್ಲ, ನೀವೆಲ್ಲ ಕೇಳಬೇಕು, ಎಂಜಾಯ್ ಮಾಡಬೇಕು. ಈ ಗೀತೆಯನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ, ಸ್ವಾಗತಿಸಿ ದ ವೆರಿ ಟ್ಯಾಲೆಂಟೆಡ್ ಶ್ರೀಹರ್ಷ ಹಾಗೂ ಅನುರಾಧ. ಸಾಂಗು ಸ್ಪೀಡ್ ಡ್ಯಾನ್ಸಿಂಗ್ ಎದೆಯೊಳಗಡೆ ಜಂಪಿಂಗ್ ಅರಿದಿದೆ ಬೇಡ ಫಿಲ್ಲಿಂಗ್ ಲವ್ವಲ್ಲಿ ನೀನು ಕಿಂಗ್ ಲವ್ ಮೇಕಿಂಗ್ ನಿನಗೊಲಿದಿದೆ ಡಾರ್ಲಿಂಗ್
ಇದಿನ ನಮಗೆ ಫ್ರೀಡಮ್ ಲೋಕಕ್ಕೆ ಮಾರೋ ಠಮ್ ಠಮ್ ಹೃದಯ ಗಾಡ್ ಪ್ಲಸ್ ಹಸಿಗೆ ಪ್ಲಸ್ ಕುಕುರು ಕಮಾನು ಡಾರ್ಲಿಂಗ್ ಸಿಡೌನು ಡಾರ್ಲಿಂಗ್ ಇನ್ನೇನು ಕೆಲಸ ನಂಗೂ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ತಿಂಗು ತಾಂಗು ತಿಂಗು ಚಿಕ್ಕದಾಗಿ ಒಂದು ಆಸೆ ನನಗೆ, ನೀವೆಲ್ಲರೂ ಅಯ್ಯೋ ಏನೋ ಫುಲ್ ಫೀಲಲ್ಲಿ ಹಾಡಬೇಕು ಅಂತ ಒಂದ್ಸಲ ಹಾಡ್ತೀರಾ? ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಇನ್ನೇನು ಕೆಲಸ ಇಲ್ಲ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಾನಿಗಷ್ಟೇ ಅಲ್ಲ, ಗಾಳಿ ಗಂಧಕ್ಕೂ ಹಬ್ಬ ಇದೆ, ಭೂಮಿಗೂ ಹಬ್ಬ ಇದೆ, ಅಷ್ಟೇ ಅಲ್ಲ ಪ್ರಕೃತಿಗೂ ನಿರಂತರವಾಗಿ ಹಬ್ಬ ಇದೆ ಅಂತ ತಮ್ಮ ಗಾಯನದ ಮೂಲಕ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಯಾಹು ಯಾಹು ಚಿತ್ರಮ್ಮ. ಕುಲಕ್ಕೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ ಯಾಹು ಯಾಹು ಇಂದು ಬಾನಿಗೆಲ್ಲ ಹಬ್ಬ ಬಾಣಿ ಗಂಧಕ್ಕೂ ಹಬ್ಬ ಇಂದು ಭೂಮಿಗೆ ಕುಲಕ್ಕೂ ಹಬ್ಬ Thank you.
ಸರಿಗೆ ಇಂದು ಚೆನ್ನಿಗೆ ಹಬ್ಬ ಮೂಳವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ to thank Mr. Nandish and Shri Vidyaranya Yuvaka Sangha for this wonderful opportunity, and I have to thank all my co-singers, all the singers who sang with me today, Vinay, Shreya, Ajay, Anuradha Bhatt, Siddharth, Vijay, Harsha, Ajay, okay. And special thanks to our sound engineers Giri and BG. Thank you so much. And I have to thank the wonderful orchestra. Actually, they took lot of pain. They didn't even rest yesterday, working so hard. From I think for the last 3-4 days they have been working so hard. So my sincere thanks to each and every one of the orchestra members. Last but not the least, all of you, my jeevan. Thank you so much. ಹಾಗೆ ಚಿತ್ರಮ್ಮ ಇಷ್ಟು ಪ್ರೀತಿ ಅಭಿಮಾನದಿಂದ ಲಿವಿಂಗ್ ಲೆಜೆಂಡ್ ಇವತ್ತು ಬೆಂಗಳೂರು ಗಣೇಶೋತ್ಸವ ಬಂದು ಸಾಡಿದ್ದಾರೆ, ಅವ್ರಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಗೌರವಪೂರ್ವಕವಾಗಿ ಒಂದು ಮೆಡ್ಲಿನ ನಮ್ಮ ಇಡೀ ಬ್ಯಾಂಡ್ ಅವರ ನಿರ್ದೇಶನದಲ್ಲಿ ನಾವೆಲ್ಲ ಸಿಂಗರ್ಸು ಅವರು ಕೂಡ ಅದರಲ್ಲಿ ನಮ್ಮ ಜೊತೆ ಹಾಡ್ತಾ ಇದ್ದಾರೆ, ಅದು ನಮ್ಮ ಸೌಭಾಗ್ಯ. ಸೊ ನಾವೆಲ್ಲರೂ ಸೇರಿ ಕೂಡ ಒಂದಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ನ ಹಾಡುಗಳು ಅವ್ರಿಗಾಗಿ ಸಮರ್ಪಿಸ್ತಾ ಇದ್ದೇವೆ. ನಮಗೋಸ್ಕರ तूने क्या किया बेलिया, ये तूने क्या किया. मैंने किया तेरा इंतजार, इतना करो ना मुझे प्यार, इतना करो ना मुझे. कभी
करना इंतजार साथिया तूने क्या किया बेलिया ये तूने क्या किया इतनी मोहब्बत सह ना सकूंगा सच मानो जिंदा रह ना सकूंगा अब जीना मारना मेरा जन्म तेरे हाथ है मैंने कहा ना सनम अब तो मेरे साथ है तो फिर संभाल तूने क्या किया ये तूने क्या कहा Every move you make, we will be there with you. What would you do without you? We want to love you forever, forever and ever. पाया तू ही दिल खिले और जीने को क्या चाहिए
पूछती है के बोलो के कहना।
मेरा रंग हंसी है क्या, मेरा रंग हनी है क्या, कभी पूछे तो मेरा जवाब यही होगा। धरती पर जो कभी पानी उठे, धरती से सोंधी सोंधी खुशबुओं की धर के सुहारी। ಮುತ್ತುಗಳು ಉದುರಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಬರೀ ನಮಸ್ಕಾರ ಎಲ್ಲ ಮಾಡಬಾರ್ದು, ಇವ್ರನ್ನ ನಿಲ್ಲಿಸ್ಬಿಟ್ಟು ಉರುಳ ಸೇವೆ ಮಾಡಿಬಿಡ್ಬೇಕು ಸುತ್ತ ನಾವು, ಅದೂ ಕಡಿಮೆನೆ. ಅಮ್ಮ ಸಾಧ್ಯನೇ ಇಲ್ಲ. ಒಟ್ಟಾರೆ ಬಹುಶಃ ಈ ಒಂದು ಗಣೇಶೋತ್ಸವ ಸಂಚಿಕೆಯಲ್ಲಿ ಒಂದಕ್ಕಿಂತ ಒಂದು ಅತ್ಯದ್ಭುತವಾದ ಗೀತೆಗಳ ಮೂಲಕ ನಮ್ಮನ್ನ ಆ್ಯಕ್ಚುಲಿ ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ. ನೋ ಓಕೆ ಓಕೆ ನಿಮಿಷ. ಅಮ್ಮ somebody were so many people were asking for Malayalam. Can I just sing two lines just for ma? Please, please ma. Because only that language I didn't sing, because some they all are Malayalis and they wanted me to sing that. Thank you so much. Amma ivattu haadugala moolaka santoshada kanneerana tarisidare ellaralu. Nan prakara devasthanadalli devaru kandaga maatra mai marathu ellaru arpane maadukobidtare, avarna arpiskobidtare. ಇವತ್ತು ಚಿತ್ರಮ್ಮನಿಗೋಸ್ಕರ ಇಲ್ಲಿ ಬಂದಿರುವಂಥ ಅಷ್ಟು ಜನ ಅರ್ಪಿಸ್ಕೊಂಡಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಸ್ವರ ಸ್ವತಿ ಚಿತ್ರಮ್ಮ ಅವರಿಗೆ. ಅಮ್ಮನ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ರು ಕಡಿಮೆ. ಆಗಿಂದ ನಿಮ್ಮ ಎಲ್ಲರ ರಿಕ್ವೆಸ್ಟ್ಗಳನ್ನು ಹಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇದು ಮಾಡಿದ್ರು, ಹಾರ್ಟ್ ಶೇಪ್ ಮಾಡಿದ್ರು. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹಾರ್ಟು, ಆ ನಮ್ಮೆಲ್ಲರ ಹಾರ್ಟು ಅಮ್ಮನ ಜೊತೆ ಇದೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಗಾನ ಸುದ್ದಿಗೆ, ನಿಮ್ಮ ಎನರ್ಜಿಗೆ. She again wants a Malayalam song. Everybody asking one song. Papa, Amma is singing all songs. 25,000 songs. Karmukil varnandi chundi cheru mudakkulalindi ulli veenurangunnoru shri ragame ninne
ಪಾಪ ಈ ಸಂಜೆ ಮುಗಿಯದೇ ಇರಲಿ, ಲೆಟ್ ದಿಸ್ ನೈಟ್ ನಾಟ್ ಎಂಡ್ ಓನ್ಲಿ. ಸಚ್ ಅ ಸಚ್ ಅ ಇಮೋಷ್ನಲ್ ಮೂಮೆಂಟ್. ನಾವೆಲ್ಲರೂ ಎಷ್ಟು ಭಾವುಕರಾಗ್ಬಿಟ್ವಿ ಅಂತಂದರೆ, ಐ ಸಿ ಹ್ಯಾಪಿ ಟಿಯರ್ಸ್ ಇನ್ ಎವ್ರಿ ಒನ್ಸ್ ಐಸ್ ಮ್ಯಾಮ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಮ್ಯೂಸಿಕ್ ಅಂಡ್ ದ ಸಾಂಗ್ಸ್ ಅಂಡ್ ದ ವಾಯ್ಸ್ ಅಂಡ್ ದ ಸೋಲ್ ಫ್ಯೂರ್ಸ್ ಅಂಡ್ ದಟ್ ಬ್ಯೂಟಿಫುಲ್ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಇಷ್ಟನ್ನ ರಿಕ್ವೆಸ್ಟ್ ಎಲ್ಲ ಹೇಳಿದರೆ, ಐ ಹ್ಯಾವ್ ಒನ್ ಸ್ಮಾಲ್ ರಿಕ್ವೆಸ್ಟ್, ವೆರಿ ಶಾರ್ಟ್ ರಿಕ್ವೆಸ್ಟ್. ಒನ್ಸ್ ಟೆಲ್ ಮೈ ನೇಮ್ ಮೇಡಮ್, ಅನುಶ್ರೀ. I'll record it, put it in my ring. Anushya, I love you. Anushree. Anushree. Anushree, I love you. See, idin matra nanu kalsi, this will be my caller tune and my ringtone from now on. Thank you. Thank you. Thank you so much. Ellarigu, ella gayakarige dhanyavadagalu. Ivattina karyakrama ishtu ಹಾಡುಗಳ ಜೊತೆಗೆ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂಥ ಸಾಕ್ಷಾತ್ ಸರಸ್ವತಿ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ಆ ಕಾರ್ಯಕ್ರಮದ ಯಶಸ್ಸು ಇಲ್ಲಿ ನಿಂತಿದೆ. ಯಶಸ್ಸಿನ ಮತ್ತೊಂದು ಕಾರಣ ನೀವು ಎಲ್ಲ ಆಡಿಯನ್ಸ್. ಯು ಗೈಸ್ ಆರ್ ದ ಬೆಸ್ಟ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ವೆರಿ ಮಚ್. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಯುತ ನಂದೀಶ್ ಸರ್ ಅವರು, ಬೆಂಗಳೂರು ಗಣೇಶ ಉತ್ಸವ ಸಮಿತಿಯ ಮುಖ್ಯಸ್ಥರು, ನಂದೀಶ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಇಂಥ ಮರೆಯಲಾಗದಂತಹ ಮಾಣಿಕ್ಯನನ್ನ, ಇಂಥ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮಗೆ ಕೊಟ್ಟಂತಹ ನಂದೀಶ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್.
I have to thank Arun also, because he was the leader for the whole orchestra. Anta hard work chesar andi. He was working so hard. I'm so happy that we could make it today. Thank you, Arun sir and team. Nandish sir, visheshwagi Nandish sir ge thank you intha adbhutvanta vedikena ella fans ge kalpiskottidakke. Agle Anushi avaru ella helibidare. Nan I'm out of words, that's all I can say. ಚಿತ್ರಮ್ಮ ಎಷ್ಟು ಜನ ಇದ್ರಿ ನಾವು ಮುಂಚೆ ಕರೆಸಿದಾಗ ಕಾನ್ಸರ್ಟಲ್ಲಿ? ಹೌ ಮೆನಿ ಆಫ್ ಯು ಆರ್ ದೇರ್? ಓಕೆ. ಅವ್ರಿಗೆ ನಮ್ಮ ಒಂದು ಸಂಘದ ಮೇಲೆ ಎಷ್ಟು ಒಲವು ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಒಲವು. ಲಾಸ್ಟ್ ಟೈಮ್ ವೆನ್ ಶಿ ಕೇಮ್ ಶಿ ವೆರಿ ಸಾರಿ ವಿಚ್ ಆಟ್ ಗಣೇಶ ಆನ್ ದ ಪಲ್ಲು. ಐ ಡೋಂಟ್ ನೋ ಯು ಗೈಸ್ ರಿಮೆಂಬರ್ ನಾಟ್. ದಿಸ್ ಟೈಮ್ ಶಿ ಈಸ್ ಗಾಟ್ ಎ ಸ್ಪೆಷಲ್. ಸೊ ಅವರೊಂದು ಭಾಳ ಸ್ಪೆಷಲಾಗಿ ಬರ್ತಾರೆ ನಮ್ಮ ಉತ್ಸವಕ್ಕೆ ಬಂದಾಗ. ಅವರೊಂಥರ ಈಗ ನಮ್ಮ ಫ್ಯಾಮಿಲಿ ಮೆಂಬರ್, ಇಟ್ಸ್ ಲೈಕ್ ದ್ಯಾಟ್ ಮೇಡಮ್. ಸೊ ಇಟ್ಸ್ ಸಚ್ ಎನ್ ಆನರ್. ಅವ್ರ ಜೊತೆ ಈಗ ಇಲ್ಲಿರೋರೆಲ್ಲರೂ ಹೇಳಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಪ್ಲೇಷರು, ಒಂಥರ ಚಿಕ್ಕ ಮಗು ಇದ್ದಾಗೆ. ನಮಗಂತೂ ಭಾಳಾ ಖುಷಿ ಅವ್ರು ಬರ್ತಾರೆ ಅಂದರೆ. ನಮಗೆ ನಮ್ಮ ಸಂಘದಲ್ಲಿ ಎಲ್ಲರಿಗೂ ಹಬ್ಬ, ನಮ್ಮ ಸದಸ್ಯರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಮೇಕಿಂಗ್ ದಿಸ್ ಈವ್ನಿಂಗ್ ಒನ್ಸ್ ಅಗೇನ್ ಮೆಮೊರೇಬಲ್ ದೆನ್ ದ ಲಾಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಮೇಡಮ್ ಇಟ್ಸ್ ಅವರ್ ಪ್ಲೇಷರ್ ಅಂಡ್ ವಿ ಆರ್ ಪರ್ಫಾರ್ಮಿಂಗ್ ಫಾರ್ ಗಣೇಶ ಉತ್ಸವ ಇಸ್ ಸಮಥಿಂಗ್ ಸ್ಪೆಷಲ್ ಆಲ್ವೇಸ್. ಯೆಸ್ ಯೆಸ್ ಯೆಸ್, ಯು ಕೀಪ್ ಟೆಲಿಂಗ್ ಮೀ ಅಬೌಟ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನ, ಎಲ್ಲರ ಪರವಾಗಿ ಒಂದು ಸನ್ಮಾನ. ನಮ್ಮ ಜೊತೆ ನಾಗರಾಜ್ ಮತ್ತು ಮುಕ್ತ ಅವರಿದ್ದಾರೆ, ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸ್ನ ಮಾಲೀಕರು ಮತ್ತು ಅವ್ರ ವೈಫ್ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಸರ್. ಸೊ ನಿಮ್ಮೆಲ್ಲರ ಪರವಾಗಿ ಹಾಗೂ ಜೀ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಒಂದು ಸಣ್ಣ ಸನ್ಮಾನ. ಫ್ಯೂ ಗಿಫ್ಟ್ ಆಂಪರ್ಸ್ ಫ್ರಮ್ MTR ಆ್ಯಂಡ್ ಆಲ್ಸೋ ಸಪ್ತಮ್ ಆಯಿಲ್ ಆ್ಯಂಡ್ ಅಪೋಲೋ ಹಾಸ್ಪಿಟಲ್ ಹಸ್ ಗಿವನ್ ಸಮ್ ವೌಚರ್ಸ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಈಗ ಎಲ್ಲ ಕಲಾವಿದರಿಗೂ ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳೋ ಸಮಯ. ಅನುರಾಧ ಭಟ್ ಪ್ಲೀಸ್. ಅಜಯ್ ವಾರಿಯರ್, ಶ್ರೇಯ ಭಟ್, ಶ್ರೀಹರ್ಷ, ವಿನಯ್ ನಾಡಿಗ್, ಸಿದ್ಧಾರ್ಥ್ ಬೆಳ್ಮಣು, ಅರುಣ್ಗೆ ಎಲ್ಲ ಬ್ಯಾಂಡ್ ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಕೇಳ್ತೀನಿ. ಅರುಣ್ ಪ್ಲೀಸ್. ಇವತ್ತಿನ ಕೀಬೋರ್ಡ್ ವಾದಕರಲ್ಲಿ ಮೊಟ್ಟ ಮೊದಲಾಗಿ ನನ್ನ ಆತ್ಮೀಯ ಮಿತ್ರ ಶ್ರೀ ಉಮೇಶ್ ಆನ್ ದ ಕೀಬೋರ್ಡ್ಸ್, ಹರ್ಷವರ್ಧನ್ ರಾಜ್ ಮತ್ತೊಂದು ಕೀಬೋರ್ಡ್ ವಾದನದಲ್ಲಿ, ವೀರೇಶ್ ಹಾಗೂ ಮತ್ತೊಂದು ಕೀಬೋರ್ಡ್ ವಾದನದಲ್ಲಿ, ಗಿಟಾರ್ ವಾದನದಲ್ಲಿ ಶ್ರೀ ಕಾರ್ತಿಕ್ ಅವರು, ಬೇಸ್ ಗಿಟಾರ್ ವಾದನದಲ್ಲಿ ನವೀನ್, ಫ್ಲೂಟ್ ವಾದನದಲ್ಲಿ ಸುದರ್ಶನ್, ಹಾಗೂ ಇವತ್ತು ನಮ್ಮ ಜೊತೆ ಸಿತಾರ್ ನುಡ್ಸಕ್ಕೆ ಬಂದಿರೋರು ಶ್ರೀ ಕಿಶೋರ್ ಅವರು. ಅವ್ರು ಯಾರು ಅಂದರೆ ಖ್ಯಾತ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ ಅವರ ಸುಪುತ್ರ ಶ್ರೀ ಕಿಶೋರ್ ಅವರು. ತಬಲಾ ವಾದನದಲ್ಲಿ ಶ್ರೀ ಸತ್ಯಮೂರ್ತಿ ಅವರು. ಮತ್ತೊಂದು ತಬಲಾ ವಾದನದಲ್ಲಿ ಶ್ರೀ ಮಧುಸೂದನ್ ಅವರು. ಹಾಗೂ ಡೋಲಕ್ ವಾದನದಲ್ಲಿ ಶ್ರೀ ಸೆಲೆಸ್ಟಿಯನ್ ಜೆರಾಲ್ಡ್ ಅವರು. ಮತ್ತೊಂದು ಡೋಲಕ್ ವಾದನದಲ್ಲಿ AYS ಚಂದ್ರಶೇಖರ್ ಅವರು. ರಿದಮ್ ಪ್ಯಾಡ್ಸಲ್ಲಿ ಪ್ರವೀಣ್ ಷಣ್ಮುಗಮ್ ಅವರು. ಪರ್ಕಷನ್ಸಲ್ಲಿ ಶ್ರೀ ಸುಮುಖ್ ರವಿಶಂಕರ್ ಅವರು. ಶರತ್ ಮತ್ತು ಸಂಗಡಿಗರು ಕೋರಸ್ ಹಾಡದವರು ಎಲ್ಲಿದ್ದೀರಾ, ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ವಿಶಾಖ್, ಅರ್ಚನಾ ಅವರು, ರೂಪಾ ಅವರು. And the man himself, Arun Kumar. ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಅರುಣ್ ಸರ್ಗೆ ಪ್ಲೀಸ್. ಇವತ್ತಿನ ಕಾರ್ಯಕ್ರಮಕ್ಕೆ ಮ್ಯೂಸಿಕಲ್ ಜೀವನವನ್ನು ಕೊಟ್ಟಿದ್ದಾರೆ ಅವರು, ಜೀವ ತುಂಬಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಅರುಣ್ ಸರ್. ಹಾಗೂ ಅನುಶ್ರೀ ಅವರು
थैंक यू सर, थैंक यू सो मच. विजी प्लीज दैविट बन मी अम्मा, दिस विल बी मोर मेमोरेबल. ஆக்சுவலி இவர் இல்லைன்னா கான்சர்ட் அவ்வளோதான். ஸோ அவருக்கு தான் பெரிய பெரிய இதுக்கிந்த ஒரு பிளெஸ்ட் மூமெண்ட் இன்னொந்து இருக்கு சார். விஜய் அலி, விஜய் ಜಗತ್ತು ಕಂಡಂತಹ ಶ್ರೇಷ್ಠ ಗಾನ ಶಾರದೆಗೆ ನಮ್ಮ ನೆಚ್ಚಿನ ಜಿ ಕುಟುಂಬ ವಾಹಿನಿಯ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ, ಅದನ್ನು ವೇದಿಕೆ ಮೇಲೆ ತಗೊಂಬರಬೇಕು. ಶಾರದೆಗೆ ಶಾರದೆನೇ ಕೊಡ್ತಾ ಇದ್ದೀವಿ. ನನ್ನ ಪ್ರಕಾರ ನಾವೆಲ್ಲರೂ ಸೇರಿ ಕೊಡಬೇಕು. ಅನುರಾಧ ಬನ್ನಿ. ಅರುಣ್ ಸರ್, ಅರುಣ್ ಸರ್, ಈ ಶಾಲ್ ನೀವೇ. ನಮ್ಮ ಜಿ ಕನ್ನಡ ವಾಹಿನಿಯ ಕಡೆಯಿಂದ ಇವತ್ತು ವೇದಿಕೆಯಲ್ಲಿ ನಿಂತು ನಮಗೋಸ್ಕರ ಹಾಡಿರುವಂತಹ ಶಾರದೆಗೆ ಎಲ್ಲ ಭಕ್ತಾದಿಗಳು ಸೇರಿ ಕೊಡ್ತಾ ಇರುವಂತಹ ಶಾರದೆ. ಅಮ್ಮ, ಯು ವಾಂಟ್ ಟು ಶೇರ್ ಸಮ್ ವರ್ಡ್ಸ್, ಫ್ಯೂ ವರ್ಡ್ಸ್? ಕಾರ್ಯಕ್ರಮ ಹೇಗಿತ್ತು, ಹೇಗನ್ನಿಸ್ತು ನಿಮಗೆ? ವಾಂಟ್ ಟು ಶೇರ್ ಫ್ಯೂ ವರ್ಡ್ಸ್ ಪ್ಲೀಸ್. ಐ ಆಮ್ ಸ್ಪೀಚ್ಲೆಸ್ ಆ್ಯಕ್ಚುಲಿ, ಬಿಕಾಸ್ ಆಲ್ವೇಸ್ ವೆನ್ ಐ ಕಮ್ ಫಾರ್ ಗಣೇಶ ಉತ್ಸವ, ಯು ಗೈಸ್ ಆರ್ ಸೋ ವಂಡರ್ಫುಲ್, ಯು ಗಿವ್ ಅಸ್ ಲಾಟ್ ಆಫ್ ಎನರ್ಜಿ. ಲೈಕ್ ಗೆಟ್ ಯು ನೋ, ವಿ ಆಲ್ ಆರ್ ಗೆಟಿಂಗ್ ಓಲ್ಡರ್. ಐ ಆಮ್ ಎಸ್ಪೆಷಲಿ ಐ ಆಮ್ ಗೆಟಿಂಗ್ ಓಲ್ಡರ್, ಸೊ ಐ ವಾಸ್ ಫೈಂಡಿಂಗ್ I was scared my voice will get strained in between, so I was taking a lot of precautions, especially for the last 2 days, and I think I could make it at least. Thank you so much for all your encouragement and all your blessings and prayers, and all my co-singers, they all did a very wonderful job and they have encouraged me also. So thank you, thank you each and everyone, and all the orchestra members. Thank you so much. Especially thank you Ravi, Kavita, Simha, Surya, Lavanya, Padma, Kumaravelu, and all the others, like Rari. And they all have Mithun, Mithun, Mithun. Amma, one small request from all the fans. For all the fans, they want one picture. So I'll take one picture from his phone. ಓಕೆ, ಮಿಲಿಯನ್ ಡಾಲರ್ ಫೋಟೋ. ಇಷ್ಟೊತ್ತು ತಾಳ್ಮೆಯಿಂದ ಕೂತು ಕಾರ್ಯಕ್ರಮದ ಒಂದು ದೊಡ್ಡ ಭಾಗವಾಗಿ ನಿಮ್ಮೆಲ್ಲರ ಚಪ್ಪಾಳೆಗಳಿಂದ ನಮ್ಮನ್ನು ಪ್ರೋತ್ಸಾಹಿಸ್ತಾ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಗಣೇಶೋತ್ಸವ ಹಬ್ಬವನ್ನು ಉತ್ಸವವಾಗಿ ಇಡೀ ನಾಡಿನ ಜನತೆಗೆ ಮನರಂಜನೆಯ ಮಹಾಭೋಜನವನ್ನು ನೀಡ್ತಿರುವಂತಹ ವಿದ್ಯಾರಣ್ಯ ಯುವಕರ ಕಾರ್ಯಕ್ಕೆ ನಮ್ಮದೊಂದು ದೊಡ್ಡ ಸಲಾಂ, ಹ್ಯಾಟ್ಸ್ ಆಫ್. ಯಾಕಂದರೆ ಚಿತ್ರಮ್ಮ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಕಣ್ಣಾರೆ ನೋಡುವಂತಹ ಭಾಗ್ಯವನ್ನ ಈ ಬೆಂಗಳೂರು ಗಣೇಶೋತ್ಸವದ ಮೂಲಕ ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ಇವತ್ತಿನ ಹಬ್ಬವನ್ನ ಉತ್ಸವದ ಜೊತೆಗೆ ಗಾನೋತ್ಸವ ಮಾಡಿದ್ದು ಚಿತ್ರಮ್ಮರವರ ಹಾಡುಗಳು, ಆ ಕಂಠ ಸಿರಿಯ ಶಕ್ತಿ, ತಾಯಿ ಶಾರದೆಯ ಆಶೀರ್ವಾದ ಎರಡು ನಾಡಿಗೆ ಸದಾ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಗಣೇಶೋತ್ಸವದಲ್ಲಿ ಸಿಗೋಣ. ಸರ್ವರಿಗೂ ವಿನಾಯಕನ ಕೃಪೆಯಲ್ಲಿ ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಬಿಜಿಯೋ.